ನೆಲಕಂಡಿತೆ ಜೆ ಡಿ ಎಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ಎಸ್, ಇವತ್ತು ನೆಲಕಂಡಿತೆ ಜೆ ಡಿ ಎಸ್ ರ ಬಗ್ಗೆ ಮಾತಾಡಬೇಕು. ಅದಕ್ಕಿಂತ ಮೊದಲು ಈಗ ಶಾಂತಿ ಸಭೆಗಳನ್ನು ನಡೀತಾ ಇದ್ದಾರೆ, ಅದರಲ್ಲೂ ಜೆ ಡಿ ಎಸ್ ಮಾಡಬೇಕು ಅಂತ ತುದಿಗಾಲೆಯಲ್ಲಿ ನಿಲ್ಲುವಂಥದ್ದು, ಹಾಗೇನೆ ಕಾಂಗ್ರೆಸ್ ಮಾಡ್ತಾ ಇದೆ ಇದೀಗ, ಅದ ನಂತರ ಬಿ ಜೆ ಪಿ ಯಾವ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ ಅನ್ನೋ ಒಂದು ತಾವು ನೋಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಕರಾವಳಿ ಭಾಗದಲ್ಲಿ ಒಂದು ಟೈಮಲ್ಲಿ ಆಳ್ವಿಕೆ ಮಾಡ್ತಿರುವಂಥದ್ದು ಜೆ ಡಿ ಎಸ್ ಆಗಿತ್ತು, ಎಲ್ಲದರಲ್ಲೂ ಮುಂಚೂಣಿಯಲ್ಲಿ ಇದ್ದದ್ದು ಜೆ ಡಿ ಎಸ್ ಆಗಿತ್ತು. ಬಹಳಷ್ಟು ಸಚಿವರನ್ನು ನೀಡಿದಂಥದ್ದು ಮತ್ತೆ ಪ್ರಗತಿಪರ ಕೆಲಸದಲ್ಲೂ ಜೆ ಡಿ ಎಸ್ ಬಹಳಷ್ಟು ವೇಗವಾಗಿ ಬೆಳೆದಿರುವಂಥದ್ದು. ಅದೀಗ ನೋಡ್ತಾ ಹೋದ್ರೆ, ನಾವು ಅದನ್ನ ನಂತರದ ದಿನಗಳನ್ನು ನೋಡ್ತಾ ಹೋದ್ರೆ ಜೆ ಡಿ ಎಸ್ ಯಾವ ರೀತಿಯಲ್ಲಿ ಹೆಸರನ್ನು ಕಳೆದುಕೊಳ್ತಲೇ ಬಂತು, ಮುಖಂಡರು ಆಗಿರ್ಬೋದು, ಯಾವ ರೀತಿಯಲ್ಲಿ ಒಂದು ಜೆ ಡಿ ಎಸ್ ನ ಹೆಸರಿಲ್ಲದಂತಾಯ್ತು ಒಂದು ಕಡೆಯಲ್ಲಿ ಕರಾವಳಿ ಭಾಗದಲ್ಲಿ, ಯಾಕೆ ಹೀಗಾಯಿತು, ಮತ್ತೆ ಇದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಮಾತಾಡಬೇಕು. ನಮ್ಮ ಜೊತೆ ವಿಶೇಷವಾದ ಅತಿಥಿಯೊಬ್ರು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ, ಹಾಗೆಯೇ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವರು, ಜೆ ಡಿ ಎಸ್ ನ ವಕ್ತಾರರು ಕೂಡ ಹೌದು ಇವರು, ಭೋಜೇಗೌಡರು ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಎಸ್, ಇದೀಗ ನಾವು ನೆಲಕಂಡಿತೆ ಜೆ ಡಿ ಎಸ್ ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಮಾತಾಡಬೇಕು. ಅದಕ್ಕಿಂತ ಮೊದಲು ಜೆ ಡಿ ಎಸ್ ಯಾವ ರೀತಿಯಲ್ಲಿ ಬೆಳೆದು ಬಂತು, ಮತ್ತೆ ಯಾಕೆ ಈಗ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಎರಡೂ ಜಿಲ್ಲೆಗಳಲ್ಲಿ ಬಹಳಷ್ಟು ಸೀಟ್ಗಳಲ್ಲಾಗಿರ್ಬೋದು, ಬಹಳಷ್ಟು ಅದರ ಒಂದು ಕಾರ್ಯವೈಖರಿ ಆಗಿರ್ಬೋದು, ಕಾರ್ಯಕರ್ತರ ಒಂದು ಶ್ರಮ ಆಗಿರ್ಬೋದು, ಯಾವ ರೀತಿಯಲ್ಲಿ ಗಣನೀಯವಾಗಿ ಅದನ್ನು ಹೆಚ್ಚು ಸಂಖ್ಯೆಗಳಲ್ಲಿ ಮಾಡಬೇಕು ಆದರೆ ಯಾವ ರೀತಿಯಲ್ಲಿ ಪ್ಲ್ಯಾನ್ಗಳಿದೆ ಅನ್ನೋದ್ರ ಬಗ್ಗೆ ಮಾತಾಡಬೇಕು. ಎಸ್, ಮೊದಲಿದಾಗಿ ನಾವು ಕರಾವಳಿ ಭಾಗವನ್ನು ಅವಲೋಕಿಸುವುದಾದರೆ ಒಂದು 20-22 ವರ್ಷಗಳ ಬ್ಯಾಕ್ಸ್ ನೋಡುವುದಾದ್ರೆ ನಾವು ಬಹಳಷ್ಟು ಪ್ರಭಾವ ಮತ್ತು ಪ್ರಭಾವಶಾಲಿಯಾದಂಥ ಒಂದು ಪಕ್ಷ ಅಂತ ಹೇಳ್ಬೋದು ಜೆ ಡಿ ಎಸ್. ದಕ್ಷಿಣ ಕನ್ನಡದಲ್ಲಿ ಅಮರನಾಥ್ ಶೆಟ್ಟಿ ಅಥವಾ ಇತರರೇ ಬಹಳಷ್ಟು ಧೀಮಂತ ನಾಯಕರನ್ನು ನೀಡಿದಂಥ ಒಂದು ಜೆ ಡಿ ಎಸ್ ಬಹಳ ಪ್ರಗತಿ ಕೆಲಸವನ್ನು ಮಾಡಿದೆ, ಆದರೆ ಇದೀಗ ನೆಲೆ ಕಾಣುವುದರಲ್ಲಿ ತುಂಬ ವಿಫಲ ಆಗ್ತಾ ಇದೆ. ಇನ್ನು ಮುಂದೆ ಆದರೂ ಫಲಗೊಳ್ಬೋದಾ? ನೋಡಿ, 1983 ರಾಜಕೀಯ ಧ್ರುವೀಕರಣ ಕರ್ನಾಟಕ ರಾಜ್ಯದಲ್ಲಿ ಅವತ್ತಿನ ಕಾಲದಲ್ಲಿ 83 ಚುನಾವಣೆ ನಡೆದಂದ್ರೆ ಕಾಂಗ್ರೆಸ್ ಅಧಿಕಾರ ಇತ್ತು. ಗುಂಡೂರು ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಳ್ತಾ ಇದ್ರು. 1983 ಆಗಲೂ ಕೂಡ ನಾವು ಅಬ್ಸಲ್ಯೂಟ್ ಮೆಜಾರಿಟಿ ಬರಲಿಲ್ಲ. ಆಗ ಇದ್ದಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಪಕ್ಷಕ್ಕೆ ಇದ್ದಂಥ ವರ್ಚಸ್ಸು, ಅಂದಿನ ಜನತಾ ಪಕ್ಷ, ಆ ವರ್ಚಸ್ಸು 85 ಮತ್ತು 94. ತದನಂತರದಲ್ಲಿ ಕಾರಣಾಂತರ ನಿಮ್ಗೆ ಗೊತ್ತಿದೆ, ಅನೇಕ ಮುಖಂಡರುಗಳು ನಮ್ಮ ಪಕ್ಷದಲ್ಲಿ ಇದ್ದವರು ಬಿಟ್ಟು ಕಾಂಗ್ರೆಸ್ಗೆ ಸೇರಿದರು, ಪ್ಲಸ್ ಬಿ ಜೆ ಪಿಗೂ ಸೇರಿದರು. ಇದೆಲ್ಲದ ಪರಿಣಾಮವಾಗಿ ನಮ್ಮ ಪಕ್ಷ ಇಲ್ಲಿ ಸ್ವಲ್ಪ ಕ್ಷೀಣಿಸ್ತಾ ಬಂತು. ಕ್ಷೀಣಿಸ್ತಾ ಬಂದಿದ್ದು ಇದುವರೆಗೂ ಕೂಡ ಈ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೇಲೇಳಕ್ಕೆ ಆಗಿಲ್ಲ ಇಂದುವರೆಗೆ. ಆಗಿದ್ದರೆ ನಮಗೆ ನೀವು ಹೇಳಿದ್ರಿ ಒಂದು ಮಾತು, ಇಲ್ಲಿ ಜೆ ಡಿ ಎಸ್ ಮತ್ತೆ ಮೇಲೆ ಹೇಳುತ್ತಾ ಅಂತ. ಒಂದು ಕಾಲದಲ್ಲಿ ವಾಟ್ ವಾಸ್ ದಿ ಬಿ ಜೆ ಪಿ ಪೊಸಿಷನ್ ಇಯರ್, ಪ್ರತಿ ಕ್ಷೇತ್ರದಲ್ಲೂ 2000 ಮಾತ್ರ ಸೀಮಿತ ಆಗಿದ್ದರು ಇಡೀ ಅಖಂಡ ಕರ್ನಾಟಕದಲ್ಲಿ. ತದನಂತರದಲ್ಲಿ ಬೆಳವಣಿಗೆ ಆಗಿ ಬಂದಿದ್ದಾರೆ. ದೇವೇಗೌಡರು ನಮ್ಮ ಪಕ್ಷದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಾಲದಲ್ಲಿ ಕೇವಲ 2 ಸ್ಥಾನಗಳನ್ನು ಗೆದ್ದಿದ್ರು. 2 ಸ್ಥಾನ ಗೆದ್ದಂಥ ಪಕ್ಷವನ್ನು ಕಟ್ಟಿ ಮತ್ತೆ ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ, ಕುಮಾರಸ್ವಾಮಿಯವ್ರ ಮುಖ್ಯಮಂತ್ರಿಯಾಗಿ, ಇವತ್ತು ಕೂಡ 40 ಸ್ಥಾನಗಳನ್ನು ಶಾಸಕರನ್ನು ಈ ರಾಜ್ಯದಲ್ಲಿ ಹೊಂದಿದ್ದೇವೆ. ಬಿ ಜೆ ಪಿ ನ್ಯಾಷನಲ್ ಪಾರ್ಟಿ ಅಂದ್ಕೊಂಡವರು ಕೂಡ 40 ಸ್ಥಾನಗಳನ್ನು ತಗೊಂಡಿದ್ದಾರೆ. ಬಟ್ ನಾವು ವೀಕ್ ಆಗಿರೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾಕೆ ವೀಕ್ ಆಯಿತು ಅಂತೇಳಿದ್ರೆ, ಇಡನ್ ಅಜೆಂಡಾ ನಾವಿಲ್ಲಿ ಯಾವುದೇ ಧರ್ಮದ ರಾಜಕೀಯವನ್ನು ಮಾಡಲಿಲ್ಲ. ಕೋಮು ಕೋಮುಗಳ ಜೊತೆ ಸಂಘರ್ಷಕ್ಕೆ ನಾವು ಮಾಡಿಕೊಡಲಿಲ್ಲ, ಯಾವುದೇ ಎಡೆ ಮಾಡಿಕೊಡಲಿಲ್ಲ. ಕುಮಾರಸ್ವಾಮಿಯವ್ರ ಆಡಳಿತ ಇರ್ಬೋದು, ದೇವೇಗೌಡರ ಆಡಳಿತ ಇರ್ಬೋದು, ನಾವು ಆ ರೀತಿ ಮಾಡಿದರೆ ನಮ್ಮ ಪಾಲಿಟಿಕ್ಸ್ ಕರೆಕ್ಟ್ ಆಗ್ತಾಯಿತ್ತು. ಇವತ್ತು ಕಾಂಗ್ರೆಸ್ ಅವರು ಮಾಡ್ತಾರೆ ಕೆಲಸ ಏನು? ಕಾಂಗ್ರೆಸ್ ಅವರು ಅದೇ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಕೋಮು ಕೋಮುಗಳ ಗಲಭೆಯಲ್ಲಿ ಅದನ್ನು ರಾಜಕೀಯ ದಾಳವಾಗಿ ಅವರು ಉಪಯೋಗ ಮಾಡಿಕೊಂಡು ಇವತ್ತು ಒಂದು ಕಮ್ಯುನಿಟಿಯವರು ನಾವು ಕಾಂಗ್ರೆಸ್ಸನ್ನು ಬೆಂಬಲಿಸ್ತೀವಿ, ನಾನೆಲ್ಲ ಹೇಳಕ್ಕೆ ಹೋಗೋದಿಲ್ಲ,
ಸ್ವಲ್ಪ ಬಹುಸಂಖ್ಯಾತರಾದಂತ ಹಿಂದೂಗಳು ಬಿಜೆಪಿ ಪರವಾಗಿ ನಿಂತ್ಕೊಂಡು ಇಲ್ಲಿ ಎರಡೇ ಧರ್ಮದ ವಿಚಾರದಲ್ಲಿ ರಾಜಕೀಯ, ಯಾವುದೇ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಇಲ್ಲ. ಇಲ್ಲಿ ಧರ್ಮ ಧರ್ಮಗಳನ್ನ ತಗೊಂಡು ಬಂದು ಈಗ ನಾವು ಮಧ್ಯೆ ಹೋಗಿ ನಾವು ಈ ಅಭಿವೃದ್ಧಿ ಮಾಡ್ತೀವಿ, ಇಲ್ಲಿ ಶಾಂತಿಯ ನೆಲೆಸಂಗಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಜನ ಇಲ್ಲಿವರೆಗೆ ಒಪ್ಪುವಂತ ಪರಿಸ್ಥಿತಿ ಇರಲಿಲ್ಲ. ಆದ್ರೆ ಇವತ್ತು ಪರಿಸ್ಥಿತಿ ಬೇರೆ ಆಗಿದೆ. ಇವತ್ತು ಜನ ಇವ್ರದ್ದೆಲ್ಲ ನಾಟಕ, ಎರಡೂ ರಾಜಕೀಯ ಯಾವುದು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅವರ ನಾಟಕಗಳು ಜನರಿಗೆ ಈಗ ಅರ್ಥ ಆಗಿದೆ. ಬಹಳ ದಿನಗಳು ಹಿಡಿಬೇಕಾಯ್ತು. 16 ವರ್ಷಗಳ ಇಂದ ಅಮಾಯಕರ ದುರ್ಮರಣ, ಅಮಾಯಕರ ಕೊಲೆಗಳಾಯಿತು, ಅಮಾಯಕರು ಪರಿಸ್ಥಿತಿ ಭಾಳ ಸಂಕಷ್ಟಕ್ಕೀಡಾದರು. ಈ ಭಾಗದ ಎಲ್ಲ ವರ್ಗದ ಜನ ಶಾಂತಿ ನೆಮ್ಮದಿಯನ್ನು ಕೆಡಿಸ್ಕೊಂಡ ನಂತರ ಈಗ ಅವರಿಗೆ ಮನವರಿಕೆ ಆಗಿದೆ. ಎರಡೂ ರಾಜಕೀಯ ಪಕ್ಷಗಳು, ನ್ಯಾಷನಲ್ ಪಾರ್ಟಿಗಳು, ಕಾಂಗ್ರೆಸ್ ಮತ್ತು ಬಿ ಜೆ ಪಿಗಳು ನಮ್ಮನ್ನು ಆಳಕ್ಕೆ ಬಂದವರು. ಇವರು ಅವ್ರಿಗೆ ರಾಜಕೀಯವನ್ನು ಅಧಿಕಾರ ಹಿಡಿಯೋಕ್ಕೋಸ್ಕರ ನಮ್ಮನ್ನು ದಾಳವಾಗಿ ತಗೊಂಡು ಮಾಡಿದ್ರು ಅನ್ನೋ ವಿಚಾರ ಈಗ ಮನವರಿಕೆ ಆಗ್ತಾ ಬರ್ತಾ ಇದೆ. ಅಲ್ಲ ಅಲ್ಲ, ಒಂದು ವಿಚಾರ ಅಲ್ಲಿ ನೀವು ಹೇಳಿದ್ರಿ, ಎರಡೂ ಪಾರ್ಟಿಯವರು ಜಾತಿ ರಾಜಕಾರಣ ಮಾಡ್ತಾ ಇದ್ದಾರೆ ಅಥವಾ ಎರಡು ಕೋಮುಗಳಲ್ಲಿ ಸಂಘರ್ಷ ಉಂಟು ಮಾಡಿ ಅದರಲ್ಲಿ ಮಠ ಬ್ಯಾಂಕ್ ಅನ್ನು ಇಟ್ಕೊಂಡಿದ್ದಾರೆ. ಸರಿ, ಇದನ್ನೇ ಸಬ್ಜೆಕ್ಟ್ ಅನ್ನು ಇಟ್ಕೊಂಡು ಜನರ ಬಳಿಗೆ ಹೋಗ್ಬೋದಿತ್ತು. ಅಲ್ಲ, ನಾವೀಗ ಪ್ರತಿ ಬಾರಿಯೂ ಎಲೆಕ್ಷನ್ ಬಂತು ಅಂದಾಗ ಪ್ರತಿ ಕೋಮುಗಲಭೆ, ಇಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಬಹಳಷ್ಟು ಹೆಸರುವಾಸಿ ಆಗಿರುವಂತದ್ದು ಕೋಮುಗಲಭೆಗಳಿಗೆ ಎಲ್ಲ ಒಂದು ಕಡೆ ನಡೀತಾನೆ. ಒಂದು ನಿಮಿಷ ನೀವು ಅರ್ಥ ಮಾಡ್ಕೋಬೇಕು. ರಾಜ್ಯದಲ್ಲಿ ಎಲ್ಲ ಕಡೆಯೂ ಎಲ್ಲ ತರದ ಜನಾಂಗ ಇದ್ದಾರೆ. ಎಸ್, ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಮುಸಲ್ಮಾನರು ಎಲ್ಲ ಕ್ಷೇತ್ರದಲ್ಲಿ ಇಲ್ವಾ? ಕ್ರಿಶ್ಚಿಯನ್ಸ್ ಎಲ್ಲ ಕ್ಷೇತ್ರಗಳು ಇಲ್ವಾ? ಬಹುಸಂಖ್ಯಾತ ಹಿಂದೂಗಳು ಎಲ್ಲ ಕ್ಷೇತ್ರದಲ್ಲಿದ್ದಾರೆ. ಆದರೆ ಇದು ಒಂದೇ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾಕೆ ಈ ಕೋಮುಗಲಭೆ ಸೀಮಿತ ಆಗ್ತದೆ? ಇದನ್ನು ನೀವು ದಯಮಾಡಿ ಗಮನ ಮಾಡಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಕೋಮುಗಲಭೆ ಯಾವುದೇ ಟೈಮಲ್ಲಿ, ಇದು ಎಲೆಕ್ಷನ್ ಇಯರ್, ಈ ವರ್ಷ ಶುರು ಆದರೆ ನಾವು ಹೆಂಗಾದ್ರೂ ಮಾಡಿ ಅಧಿಕಾರ ಹಿಡಿಬೋದು ಅಂತ. ಪ್ರತಿ ಚುನಾವಣೆಯ ಸಂದರ್ಭದಲ್ಲೂ ಈ ಕೋಮುಗಲಭೆ ಯಾವಾಗಲೂ 4-3 ವರ್ಷ ಹಿಂದೆ ಇರೋದಿಲ್ಲ. ಇದು ಕಡೇ ವರ್ಷ ಪ್ರತಿ ಚುನಾವಣೆಯಲ್ಲೂ ಕೂಡ ಕೋಮುಗಲಭೆ ಈ ದಕ್ಷಿಣ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭ ಆಗ್ತದೆ. ಕೆಲವು ಸರಿ ಎಲ್ಲೆಲ್ಲೂ ನಮ್ಮ ಚಿಕ್ಕಮಗಳೂರು ತನಕನೂ ಬಂದಿದೆ. ಅದು ಅಲ್ಲಿ ತನಕ ಬಂದು ಎಲ್ಲೆಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇರ್ತಾರೆ, ಇವರು ಇರ್ತಾರೆ, ಅಲ್ಲಿ ಹಿಂದೂಗಳು ಮತ್ತು ಸಂಘರ್ಷವನ್ನು ಹುಟ್ಟಿ ಆ ಮತ ಬ್ಯಾಂಕ್ಗಳನ್ನು ಸರಿಯಾದ ರೀತಿ ಎನ್ಕ್ಯಾಶ್ ಮಾಡೋಕ್ಕೆ ಬಿ ಜೆ ಪಿ ಅವರು, ಕಾಂಗ್ರೆಸ್ ಅವರು ಸತತವಾಗಿ ಅದೇ ಪ್ರಯತ್ನದಲ್ಲಿ ಬಂದಿರೋದು, ಅದೇ ಪ್ರಯತ್ನದಲ್ಲಿ ಸಕ್ಸಸ್ ಆಗಿದ್ದಾರೆ. ಅದು ಒಂದು ಕಾರ್ಡ್ ಇದೆ ಅವ್ರ ಹತ್ರ. ಬಟ್ ಆ ಕಾರ್ಡು ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯಲ್ಲ ಅಂತ ನನಗೆಲ್ಲೋ ಒಂದು ಕಡೆ ನಡೀತಾ ಇರತಕ್ಕಂಥ ವಾತಾವರಣ ನೋಡಿದ್ರೆ. ಸರಿ, ನಾವು ನಡೆಯುವುದಿಲ್ಲ ಅಂತ ತಿಳ್ಕೊಳ್ಳೋಣ, ಆದರೆ ಕಾರ್ಯಕರ್ತರ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ. ಯುವ ಕಾರ್ಯಕರ್ತರನ್ನು ಒಗ್ಗೂಡಿಸುವಂತ ಕೆಲಸಗಳನ್ನು ಈ ಹಿಂದೆ ಮಾಡದಿದ್ದದ್ದೇ ವೈಫಲ್ಯಕ್ಕೆ ಕಾರಣ ಆಯಿತು. ಇದೀಗ ಎಚ್ಚೆತ್ಕೊಂಡಿದೆ. ಈಗ ನೋಡಿ, ನಾವು ಎಚ್ಚೆತ್ಕೊಳ್ಳೋ ಪ್ರಶ್ನೆ ಅಲ್ಲ. ಕುಮಾರಸ್ವಾಮಿಯವರ ಹೆಸರು ಇವತ್ತು ರಾಜ್ಯದಲ್ಲಿ ಬಹಳಷ್ಟು, ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರೇ ಫಿಟ್ ಇರ್ತಕ್ಕಂಥವ್ರು, ಒಳ್ಳೆಯ ಯೋಗ್ಯ ವ್ಯಕ್ತಿ ಅನ್ನೋ ವಿಚಾರದಲ್ಲಿ ಯುವಕರು ಒಪ್ತಾರೆ, ವೃದ್ಧರು ಒಪ್ತಾರೆ, ರೈತರು ಒಪ್ತಾರೆ, ಕಾರ್ಮಿಕರು ಒಪ್ತಾರೆ, ಎಲ್ಲ ವರ್ಗದ ಜನ ಒಪ್ಪ ಅಂತ ಒಂದು ವಾತಾವರಣ ಇದೆ. ಈ ಭಾಗದಲ್ಲಿ ಆ ಯುವಕರನ್ನ ಸಂಘಟಿಸಕ್ಕೆ ಹೋದಂಥ ಸಂದರ್ಭದಲ್ಲಿ ಇವರಲ್ಲಿ ಕಮ್ಯುನಲ್ ಇತ್ತಲ್ಲ, ಈ ಕಮ್ಯುನಲ್ ಆಸ್ಪದದಿಂದ ಆ ಯುವಕರು ಏನು ಮಾಡಿ ಸೆಳೆತ ಆದ್ರೂ ಅವರು ಇಲ್ಲ, ನಾವು ಈ ಕಡೆ ಹೋದರೆ ಅಲ್ಪಸಂಖ್ಯಾತರ ಆಗ್ತೀವಿ, ಈ ಕಡೆ ಹೋದರೆ ಅಲ್ಪಸಂಖ್ಯಾತರ ಆಗ್ತೀವಿ, ಜಾತ್ಯಾತೀತ ಜನತಾದಳವನ್ನು ಬೆಂಬಲಿಸಿದರೆ ಈ ಪಾರ್ಟಿ ಗೆಲ್ಲಂಥ ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ ಅನ್ನೋದೊಂದು ಒಂದು ತಲೆಯೊಳಗೆ ಬರ್ತದೆ. ತಲೆಯೊಳಗೆ ಬಂದಾಗ ಅಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸ್ಬೇಕು ಅಂತ ಇವರೆಲ್ಲ ಒಂದಾಗಿ ಹೋಗೋದು, ಬಿ ಜೆ ಪಿನ ಸೋಲಿಸ್ಬೇಕು ಅಂತ ಇವರೆಲ್ಲ ಒಂದಾಗಿ ಹೋಗ್ತದೆ. ನಮಗೆ ಅಲ್ಲಿ ಅವಕಾಶವೇ ಇಲ್ದಂಗೆ ಇದುವರೆಗೂ ಆ ಥರ ಆಗ್ತಾಯಿತ್ತು. ಅವಕಾಶ ಇಲ್ಲ ಅಂತಲ್ಲ, ಅವಕಾಶ ನೋಡಿ, ನಾವು ಯಾವ ಕಾರಣಕ್ಕೂ ಯಾವತ್ತೂ ನಾವು ವಿಫಲರಾಗಿಲ್ಲ. ಆಗಿದ್ರೆ ನೀವು ಒಂದು ಕೆಲಸ ಮಾಡಿ, ಪ್ರತಿ ಚುನಾವಣೆಯಲ್ಲೂ ಇಲ್ಲಿ ಕ್ಯಾಂಡಿಡೇಟ್ ಹಾಕಿದ್ದೀವಿ ನಾವು, ಪ್ರತಿ ಇನ್ನೂ ಆರ್ಗನೈಸೇಷನ್ ಮಾಡ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ಎಷ್ಟು ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದ್ದಾರೆ? ಮುಖ್ಯಮಂತ್ರಿ ಆದವರು ಇಲ್ಲಿ ಬಂದಿದ್ದಾರ? ಆದರೆ ನಮ್ಗೆ ಇನ್ನೇನು ಸಿಕ್ಕೋದಿಲ್ಲ ಅಂತ ಗೊತ್ತಿದ್ರು ಕೂಡ ನಾವು ಯಾಕೆ ಬರ್ತಾ ಇದ್ದೀವಿ? ದೇವೇಗೌಡರು ಅದೆಷ್ಟು ಬಾರಿ ಇಲ್ಲಿ ಬಂದಿದ್ದಾರೆ? ಧಾರ್ಮಿಕ ಕ್ಷೇತ್ರಕ್ಕೆ ಹೋಗೋದ್ರ ಜೊತೆಗೆ ಪಕ್ಷ ಸಂಘಟನೆಗೆ ದೇವೇಗೌಡರು ಎಷ್ಟು ಬಾರಿ ಇಲ್ಲಿ ಬಂದಿದ್ದಾರೆ? ಈ ಇಳಿ ವಯಸ್ಸಿನಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟಿರುವಷ್ಟು, ದೇವೇಗೌಡರು ಅಲ್ಲಿ ಕುಮಾರಸ್ವಾಮಿಗೆ ಭೇಟಿ ಕೊಟ್ಟಿರುವಷ್ಟು ಆಡಳಿತ ಮಾಡ್ತಕ್ಕಂಥ ಪಕ್ಷದವರು ಕೊಟ್ಟಿಲ್ಲ, ಇನ್ನೊಂದು ವಿರೋಧ ಪಕ್ಷದವರು ಕೊಟ್ಟಿಲ್ಲ. ಯಾಕೆ ಹಂಗಿದ್ರೆ ನಾವು ಬರಬೇಕು? ನಮಗಿನ್ನೂ ಕೂಡ ಜನ, ಈ ಭಾಗದ ಜನ ನಮ್ಮನ್ನು ಕೈ ಹಿಡಿತಾರೆ. ನಮ್ಮ
ನಮ್ಮ ನಮ್ಮ ಏನು ಪಕ್ಷದ ಸಿದ್ಧಾಂತ ಬಗ್ಗೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಂಬಿಕೆ ಹುಟ್ಟಿಸ್ತಕ್ಕಂಥ ಕೆಲಸವನ್ನು ನಾವು ಸುದೀರ್ಘವಾಗಿ ಮಾಡ್ಕೊಂಬಂದ್ರೆ ತಾನೇ ಅವ್ರು ನಮ್ಮ ಜೊತೆ ಉಳಿಯೋದು. ಆ ಸುದೀರ್ಘವಾಗಿ ಮಾಡ್ಕೊಂಬರೋ ಪ್ರಯತ್ನದಲ್ಲಿ ಇನ್ನೂ ಕೂಡ ನಾವು ಪ್ರಯತ್ನದಲ್ಲಿದ್ದೇವೆ, ನಾವು ಈಗಲೂ ಕೂಡ ಪ್ರಯತ್ನದಲ್ಲಿದ್ದೇವೆ. ಇವತ್ತು ನಾನು ಬಂದಿರೋ ಉದ್ದೇಶನೇ ಅದು. ಇವತ್ತು ಮಂಗಳೂರಿಗೆ ಬಂದಿರತಕ್ಕಂಥ ಉದ್ದೇಶ ಶಾಂತಿ ಈ ಯಾತ್ರೆಯನ್ನು ದೇವೇಗೌಡರು ಮಾಡ್ತೀವಿ ಅಂತ ಮೊನ್ನೆ ಹೇಳಿದರು. ಎಲ್ಲಿ ಬೆಂಗಳೂರಿನಲ್ಲಿ ಕುಮಾರಸ್ವಾಮಿಯವರು ಹೇಳಿದರು. ಹೇಳಿದ ಮರುಗಳಿಗೆಯಲ್ಲಿ ಇವರು ಎಚ್ಚೆತ್ಕೊಂಡ್ರು, ಯಾರು ಕಾಂಗ್ರೆಸ್ಸವರು ಮತ್ತು ಬಿ ಜೆ ಪಿಯವರು. ಈ ಕಳೆದ 40 ದಿನಗಳಿಂದ ಏನು ಮಾಡ್ತಾಯಿದ್ರು ಇವರು? ಇವತ್ತು ಶಾಂತಿ ಸಭೆಯನ್ನು ಇವತ್ತು ಡಿ ಸಿ ಆಫ್ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಕರೆದಿದ್ದಾರೆ. ಇಷ್ಟು ದಿವಸ ಯಾಕೆ ಕರೀಲಿಲ್ಲ? ಅಲ್ಲ, ಶಾಂತಿ ಸಭೆಯಲ್ಲಿ ನೀವು ಬಹಿಷ್ಕರಿಸಿದ್ರಿ ಇವತ್ತು. ನಾವು ಯಾಕೆ ಬಹಿಷ್ಕರಿಸಿ ಅಂದರೆ, ದೇವೇಗೌಡರು 15ನೇ ತಾರೀಕು ನಾನು ಶಾಂತಿ ಯಾತ್ರೆಯನ್ನು ಮಾಡ್ತೀನಿ, ಕುಮಾರಸ್ವಾಮಿ ಒಟ್ಟುಗೂಡಿ ಮಾಡ್ತೀನಿ, ನಮ್ಮ ಪಕ್ಷದ ಕಾರ್ಯಕರ್ತರು, ನಾಟ್ ಓನ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು, ಎಲ್ಲ ಸಂಘ ಸಂಸ್ಥೆಗಳ ಕಾರ್ಯಕರ್ತರು, ವಿವಿಧ ಪಕ್ಷಗಳ ದಲಿತ ಡಿ ಎಸ್ ಎಸ್ ಇರ್ಬೋದು ಅಥವಾ ಕಮ್ಯುನಿಸ್ಟ್ ಪಾರ್ಟಿ ಇರ್ಬೋದು, ಬೇರೆ ಸಂಘ ಸಂಸ್ಥೆಗಳನ್ನೆಲ್ಲ ಒಳಗೊಂಡು ನಾನು ಶಾಂತಿ ಯಾತ್ರೆ ಮಾಡ್ತೀನಿ ಅಂತ ದೇವೇಗೌಡರು ಯಾವಾಗ ಕುಮಾರಸ್ವಾಮಿಯವರು ಬೆಂಗಳೂರಿಂದ ಪ್ರೆಸ್ ಮೀಟ್ ಮಾಡಿ ಹೇಳಿದರು 15ನೇ ತಾರೀಕು ಮಾಡ್ತೀವಿ ಅಂತ, ಈಗ ಕಣ್ಣು ತೆರೆದು ಅವರು ಹೋಗಿ ಶಾಂತಿ ಸಭೆಯನ್ನು ಮಾಡಿದರು. ಶಾಂತಿ ಸಭೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾಕೆ ಬಹಿಷ್ಕಾರ ಮಾಡಿದ್ವು ಅಂತ ಹೇಳಿದರೆ, ಇವತ್ತು ನಮ್ಮವ್ರು ಹೋಗಿದ್ದರು ಬಹಿಷ್ಕಾರ, ಅಲ್ಲಿ ಹೋಗಿದ್ದರು, ಹೋಗಿ ಹೇಳಿ ಬಂದಿದ್ದಾರೆ. ನೀವು ನಾವು ಶಾಂತಿ ಯಾತ್ರೆಯನ್ನು ಇಲ್ಲಿ ಏನು 144 ಸೆಕ್ಷನ್ ಇಲ್ಲ ಮಂಗಳೂರಿನಲ್ಲಿ, ನೀವು ಅಲ್ಲಿ ಇಲ್ಲಿ ಭಟ್ಕ ಏನು ಕರ್ನಾಟಕದಲ್ಲಿ ಇರತಕ್ಕಂಥ ಜಾಗದಲ್ಲಿ ಶಾಂತಿ ಯಾತ್ರೆ ಮಾಡಿದರೆ ಗಲಭೆ ಆಗ್ತದೆ, ಇನ್ನೊಂದು ಪರಿಸ್ಥಿತಿ ವಿಪೋಕ ಹೋಗುತ್ತೆ ಅಂತ ಒಂದು ಡೌಟಲ್ಲಿ ನೀವು ಬೇಡ ಅಂದ್ರಿ, ಆಯಿತು ಅಕ್ಸೆಪ್ಟೆಡ್, ಸರಿ ಆ ಜಾಗದಲ್ಲಿ ಬೇಡ ಅಂದ್ರೆ. ನಾವು ಮಂಗಳೂರಿನಲ್ಲಿ ಒಂದು ಗಾಂಧಿ ಪ್ರತಿಮೆಗೆ ಹಾರ ಹಾಕಿ, ಅಂಬೇಡ್ಕರ್ ಪ್ರತಿಮೆಗೆ ಹಾರ ಹಾಕಿ, ಅಲ್ಲೇ ಪುರಭವನದಲ್ಲಿ ನಾವು ಹೋಗಿ ಒಂದು 4 ಹೆಜ್ಜೆ ನಾವು ಡಿ ಸಿ ಆಫೀಸರ್ಗೆ ಪಾದಯಾತ್ರೆ ಮಾಡ್ತೀವಿ ಅಂದರೆ ಅದಕ್ಕೆ ನೀವು ಪರ್ಮಿಷನ್ ಯಾಕೆ ಕೊಡಲಿಲ್ಲ? ನಮಗೆ ಪರ್ಮಿಷನ್ ಕೊಡ್ತೀನಿ ಅಂತ ನೆನ್ನೆ ಹೇಳಿದ್ರಿ, ನೆನ್ನೆ ಕೊಡ್ತೀನಿ ಅಂತ ಹೇಳಿ ಇವತ್ತು ರಾತ್ರಿ ಡೆವಲಪ್ಮೆಂಟ್ ಆಗಿ ಸರ್ಕಾರದವರು ಏನು ಮಾಡಿದರೋ ಗೊತ್ತಿಲ್ಲ, ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಇವತ್ತು ನಾವು ಕೊಡೋಕ್ಕಾಗಲ್ಲ ಅಂತ ರಿಜೆಕ್ಟ್ ಮಾಡಿದರು. ಆ ರಿಜೆಕ್ಟ್ ಮಾಡಿದ ಉದ್ದೇಶದಿಂದ ಇವತ್ತು ನಾವು ಅವರ ಶಾಂತಿ ಸಭೆಯನ್ನು ನಾವು ಬಹಿಷ್ಕಾರ ಮಾಡ್ತಾ ಇದ್ದೀವಿ. ಬಹಿಷ್ಕಾರ ಮಾಡಿರುವ ಬಹಿಷ್ಕಾರ, ಹಾಗಾದ್ರೆ ಮುಂದಿನ ಹೆಜ್ಜೆ ಏನು ಶಾಂತಿ ಸಭೆ? ನಾವು ಮುಂದೆ 25 ನಾವು ಹೇಳಿದ್ದೀವಿ, ಮತ್ತೆ ಲೆಟರ್ ಕೊಡ್ತಾ ಇದ್ದೀವಿ. ನಮ್ಮದು ಒಂದೇ ಉದ್ದೇಶ, ಇಲ್ಲಿ ನಾವು ಹಾಗೇ ನಮ್ಮ ಪಕ್ಷನ ಬೆಳವಣಿಗೆ ಮಾಡಬೇಕು, ನಮ್ಮ ಪಕ್ಷ ವೃದ್ಧಿ ಮಾಡಬೇಕು, ನಮ್ಮ ಪಕ್ಷ ಸಂಘಟನೆ ಆಗಬೇಕು ಅಂದರೆ ಅಲ್ಲೂ ನಮ್ಮ ಪಕ್ಷದ ಬಾವುಟದ ಅಡಿಯಲ್ಲಿ ನಾವು ಶಾಂತಿ ಯಾತ್ರೆಯನ್ನು ಹೇಳ್ತಾ ಇದ್ದು. ಆದರೆ ನಾವು ಆ ರೀತಿ ಮಾಡಲಿಲ್ಲ. ಶಾಂತಿ ಮಂತ್ರದ ವೈಟ್ ಫ್ಲಾಗ್ ಇಟ್ಕೊಂಡು ಹೋಗ್ತೀವಿ, ಪಾರಿವಾಳಗಳನ್ನ ಬಿಡ್ತೀವಿ, ಪಾರಿವಾಳನ ಬಿಡಬೇಕು, ಶಾಂತಿಯ ಸಂದೇಶವನ್ನು ಸಾರ್ತಕ್ಕಂಥ ಪಾರಿವಾಳನ ಪಕ್ಷಿಯನ್ನು ಬಿಡ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ನಾವು ಅಲ್ಲಿವರೆಗೆ ಕನ್ನಡಕದವರೆಗೆ ಪಾದಯಾತ್ರೆ ಮಾಡ್ತೀವಿ. ಜನ ಜಾಗೃತರಾಗಬೇಕು, ಜನಕ್ಕೆ ನೀವೇನು ಹೆದರಬೇಡಿ, ಯಾವ ಕಾರಣದೂ ಭಯ ಇಲ್ಲಿ ಕೋಮುಗಲ್ಬೆ ಆಗೋದಿಲ್ಲ ಅನ್ನೋ ಧೈರ್ಯನ ಸ್ಥೈರ್ಯನ ತುಂಬಾ ನೀವು ಹೇಳಿದಂತ ರೀತಿಯಲ್ಲಿ ಒಪ್ಕೊಳ್ಳೋಣ. ಪಾದಯಾತ್ರೆ ಮಾಡಿದ ಕೂಡಲೇ ಶಾಂತಿ ಬರುತ್ತಾ ಅಲ್ಲಿ ನೋಡಿ, ಯಾವುದಾದ್ರೂ ಒಂದು ಇಂಥ ಒಂದು ಗಲಭೆ ಆದಂಥ ಸಂದರ್ಭದಲ್ಲಿ ಈಗ KRS ಅಲ್ಲಿ ನೀರು ಬಿಡ್ತಾರೆ ಅಂತ ಮುನ್ಸೂಚನೆಯಲ್ಲಿ ನೀವು ಅಲ್ಲಿ ಮಿಲಿಟ್ರಿ ಪ್ಯಾರಾ ಮಿಲಿಟ್ರಿ ಎಲ್ಲರನ್ನು ಹಾಕಿ ಇಡೀ ಮಂಡ್ಯ ತುಂಬ ಪಾದಯಾತ್ರೆ ಇದನ್ನು ಮಾಡ್ತಾ ಇಲ್ಲ, ಮಾರ್ಚ್ ಪಾಸ್ಟ್ ಮಾಡ್ತಾ ಇಲ್ವ ನೀವು? ಮಾಡ್ತಾ ಇಲ್ವಾ? ಅಲ್ಲಿ ಏನಾಗಿದೆ? ಏನೂ ಆಗಲಿಲ್ಲ. ಏನೋ ಆಗ ಮುಂಚೆನೆ ನೀವು ಮಾಡಿದ್ರಲ್ಲ, ವೈನಾಟ್ ಇನ್ ದಕ್ಷಿಣ ಕನ್ನಡ, ಇಲ್ಲಿ ಯಾಕೆ ಮಾಡಲಿಲ್ಲ? ನಿಮ್ಮ ಪ್ಯಾರಾಮಿಲಿಟ್ರಿ ಇರಲಿಲ್ವಾ? ನಿಮಗೆ ಮಿಲಿಟ್ರಿ ಇರಲಿಲ್ವಾ? ಪೊಲೀಸ್ ಇರಲಿಲ್ವಾ? ಅದನ್ನೇ ತಂದಿಲ್ಲ, ಮಾರ್ಚ್ ಪಾಸ್ಟ್ ಮಾಡಿಸ್ಬೇಕಾಯ್ತು. ಇಲ್ಲೆಲ್ಲ ರಾಜಕೀಯ ಎಲ್ಲ ಶಕ್ತಿಯ ಕೊರತೆ ಇದೆ ಅಲ್ಲ. ಆದರೆ ಅಲ್ಲ ನೋಡಿ, ನೀವು ಕಾಂಗ್ರೆಸ್ ಆಡಳಿತ ಮಾಡ್ತಕ್ಕಂಥವ್ರು ಇಂಥ ವಿಚಾರದಲ್ಲಿ ಭಾಳ ಕೇರ್ಫುಲ್ ಆಗಿರ್ಬೇಕು. ನಮ್ಮದು ಪಾತ್ರ ಅಲ್ಲ, ನಮ್ಮದು ಪಾತ್ರ ನಂತರದಲ್ಲಿ ಬರುತ್ತೆ. ವೆನ್ ನೀವು ವಿಫಲ ಆದಾಗ ನಾವು ಹಿಂಗೆ ವಿಫಲ ಆಗಿದ್ರಿ ಅಂತ ತಿಳ್ಸಕ್ ಬರ್ತೀವಿ ನಾವು, ಆಯ್ತಾ? ನೀವು ವಿಫಲ ಆಗದೆ ಇದ್ರೆ ಆಗಂಗೆ ನೋಡ್ಕೊಂಡ್ರೆ ನಾವು ಯಾಕ್ರಿ ಬರ್ತೀವಿ? ಯು ಆಲ್ಸೋ ಅಪ್ರಿಷಿಯೇಟ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ. ಅದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ರಿ ನೀವು, ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗಾಗಿ ಅಲ್ಲಿ ಮಂಡ್ಯದಲ್ಲಿ ಈಗ ಮಾಡ್ತಾ ಇದ್ರಿ ನೀವು ಅದೇ ಪಾದಯಾತ್ರೆ, ಅದೇ ಮಾರ್ಚ್ ಪಾಸ್ಟನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಮಾಡಿದರೆ, ಮಂಗಳೂರಿಂದ ಅಲ್ಲಿವರೆಗೆ ಮಾಡಿದರೆ, ಇಂಥ ಕೋಮುಗಲ್ಭೆ ಯಾವ ಕಾರಣಕ್ಕೂ ಎಲ್ಲೂ ಆಗ್ತಾ ಇಲ್ಲ. ಸ್ವಲ್ಪ ಅಥವಾ ಕಲ್ಪ್ರಿಟ್ ಸಿದ್ಧಗಳ ಅವರು ಭಯ ಬೀಳೋರು, ನಮಗೆಲ್ಲ ಆಗುತ್ತದೆ. ಇನ್ನೇನು ಎಂಡಾಗಿ ಎಲ್ಲ ಆಗಿ ಎಲ್ಲ ಮಾರಣ ಹೋಮ ಆದ ರೀತಿಯಲ್ಲಿ ಆಗಿದೆ. ಅನೇಕ ಮುಗ್ಧರೆಲ್ಲ ಕೊಲೆ ಆಗಿದ್ದಾರೆ, ಎಲ್ಲ ಪಾಪ ಅವ್ರೇನು ನಿರ್ಗತಿ ಕೊಲೆ ಆಗಿದ್ದಾರೆ. ಆದಮೇಲೆ ಕಂಡಲ್ಲಿ ಗುಂಡು ಅನ್ನೋ ಸ್ಲೋಗನ್ ಈಗ ಬಂದ್ರಲ್ಲ, ಈ ಸ್ಲೋಗನ್ ಮುಂಚೆನೆ ಹೇಳಕ್ಕೆ ಏನಾಗಿತ್ತು ರೀ ಅಧಿಕಾರಿಗಳು? ನೀವು ಇದನ್ನು ಸರ್ಕಾರದವ್ರು ಹೇಳ್ಕೊಟ್ಟು ಮಾಡಿದ್ದು ಅಥವಾ ಕಾನೂನು ಪರಿಪಾಲನೆ ಮಾಡ್ತಕ್ಕಂಥ ನೀವು ನಿಮ್ಗೆ ಹೇಳ್ತಕ್ಕಂಥ ಅಧಿಕಾರ ಇದ್ದು ಒಳಗಿಟ್ಕೊಂಡಿದ್ರು ಅದನ್ನು? ಆ ವರ್ಡ ಸರ್ಕಾರ ಹೇಳ್ಕೊಟ್ಟು ನಂತರದಲ್ಲಿ ಹೇಳಿದ್ರು ಅಥವಾ ನೀವು ನೀವಾಗೆ ತಿಳಿದು ಮಾಡಿದ್ರಿ ಈ ಕೆಲಸನ ಹೇಳಿದರೆ ನಿಮಗೆ ಕೈಯಲ್ಲಿ ಅಧಿಕಾರ ಇಲ್ವಾ ನಿಮಗೆ?
ಹೇಳ್ತಕ್ಕಂಥದ್ದು ನಿಮಗೆ ನೈತಿಕತೆ ಇಲ್ವಾ? ಅದೆಲ್ಲ ಹೇಳಿದ್ರೆ ಖಂಡಿತ ನೂರಕ್ಕೆ ನೂರು ಇಂಥ ಕೋಮುಗಲ್ಬೆ ನೂರಕ್ಕೆ ನೂರು ಈ ಭಾಗದಲ್ಲಿ ಆಗ್ತಾ ಇರಲಿಲ್ಲ, ಪರ್ಮನೆಂಟ್ ಶಾಂತಿ ಇರ್ತಾ. ಸರ್, ನಿಮ್ಮ ಜೊತೆ ಮಾತಾಡ್ತೇನೆ, ಮಾತು ಮುಂದುವರಿಸೋಕ್ಕಿಂತ ಮೊದಲು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಬಿರ್ಬೇಕು. ಎಸ್ ವೀಕ್ಷಕರೇ, ಎಲ್ಲೋ ಹೋಗಬೇಡಿ, ಇಲ್ಲೇನಿಲ್ಲಿ ನಾನೀಗ ಒಂದು ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಜಿ ಡಿ ಎಸ್ ನೆಲೆ ಕಾಣ್ದಿತೆ ಅನ್ನುವಂಥದ್ರ ಬಗ್ಗೆ ಮಾತಾಡ್ತಿದ್ವಿ. ಎಸ್ ಭುಜಿಗೌಡ್ರಿ, ಈಗ ನೀವು ಹೇಳಿದ್ರಿ ಫೈರಿಂಗಿನ ಆರ್ಡರ್ ಏನು ಕೊಟ್ಟರು ಅದ ನಂತರ ಕಂಟ್ರೋಲ್ಗೆ ಬಂತು ಅಂತ, ಅದನ್ನು ಮೊದಲೇ ಕೊಡ್ಬೋದಿತ್ತು ಅಂತ. ಹಾಗಾದ್ರೆ ಬಹಳಷ್ಟು ವಿಚಾರಗಳಲ್ಲಿ ಮಂಗಳೂರಿನವರು ಬುದ್ಧಿವಂತರು ಬುದ್ಧಿವಂತರು ಅಂತ ಹೇಳ್ತಾ ಇದ್ದಾರೆ. ಪ್ರತಿ ರಾಜಕಾರಣಿಗಳು ಬುದ್ಧಿವಂತರು ಅಂತ ಹೇಳಿಕೊಂಡೆ ಎಲ್ಲೋ ಜನರ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ಅನ್ನುವಂಥದ್ದು. ನೋಡಿ, ನಾನು ಮಸ್ಟ್ ಹೇಳ್ತೀನಿ, ದಕ್ಷಿಣ ಕನ್ನಡ ಜಿಲ್ಲೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಇದೆ. ಎಜುಕೇಷನಲ್ ಹಬ್, ಶಿಕ್ಷಣಕ್ಕೆ ಭಾಳ ಹೆಸರಾಗಿರ್ತಕ್ಕಂಥದ್ದು, ಧಾರ್ಮಿಕತೆಗೆ ಭಾಳ ಹೆಸರಾಗಿರ್ತಕ್ಕಂಥದ್ದು. ಧಾರ್ಮಿಕಕ್ಕೋಸ್ಕರ ಅನೇಕ ಸಾವಿರಾರು ನೂರಾರು ದೇವಸ್ಥಾನಗಳನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ, ಇಡೀ ರಾಜ್ಯದ ಜನ, ಹೊರ ರಾಜ್ಯದ ಜನ, ಇಡೀ ಅಖಂಡ ಭಾರತದಲ್ಲಿ ಅನೇಕ ಜನ ಎಲ್ಲ ಈ ದೇವಸ್ಥಾನಕ್ಕೆ ಇಲ್ಲಿ ಬಂದು ಧರ್ಮದ ಬಗ್ಗೆ ಕೈ ಮುಗಿದು ದೇವರಲ್ಲಿ ಬೇಡಿ ಸುಖ ಶಾಂತಿ ನೆಮ್ಮದಿಯನ್ನು ಪಡ್ಕೊಂಡು ಹೋಗ್ತಾರೆ ಇಲ್ಲಿ ಬಂದು. ಆದರೆ ದುರಾದೃಷ್ಟ, ಇವತ್ತು ಎಲ್ಲರಿಗೂ ಬೇರೆ ಬೇರೆ ರಾಜ್ಯದಲ್ಲಿ ವಾಸ ಮಾಡ್ತಕ್ಕಂಥವ್ರು, ಈ ಬೇರೆ ಬೇರೆ ಜಿಲ್ಲೆಗಳಲ್ಲಿ ರಾಜ್ಯದಲ್ಲಿ ವಾಸ ಮಾಡ್ತಕ್ಕಂಥವರಿಗೆ ಸುಖ ಶಾಂತಿ ನೆಮ್ಮದಿ ಕೊಡುವತಕ್ಕಂಥ ಭಗವಂತ ಇಲ್ಲಿರ್ತಕ್ಕಂಥದ್ದು, ಒಳ್ಳೆಯ ಶಿಕ್ಷಣ ಕೊಡ್ತಕ್ಕಂಥದ್ದು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಆ ಸುಖ ಶಾಂತಿ ನೆಮ್ಮದಿಯನ್ನು ತಗೊಳಕ್ಕಾಗಿಲ್ಲ. ನಮಗೆಲ್ಲ ಕೊಟ್ಟಿದ್ದಾರೆ, ನಾವು ನಿಮ್ಮದೇ ಹೊರಗಡೆ ಇರೋ, ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಡೋಕ್ಕಾಗ್ತಾ ಇಲ್ಲ. ಇದಕ್ಕೆ ನಾವು ಕಂಡಲ್ಲಿ ಗುಂಡು ಅನ್ನೋ ವಿಚಾರ ಇದೆಯಲ್ಲ, ಆ ಕಂಡಲ್ಲಿ ಗುಂಡು ಅನ್ನೋ ವಿಚಾರ ಕಾನೂನಲ್ಲಿ ಬರ್ತದೆ. ಇಂಥ ಒಂದು ಅತಿರೇಕಕ್ಕೆ ಹೋದಂಥ ಸಂದರ್ಭದಲ್ಲಿ ಪೊಲೀಸಿಗೆ ಅಂಥದ್ದೊಂದು ಕೆಲಸ ಮಾಡೋದಕ್ಕೆ ಅಧಿಕಾರ ಇದೆ. ಆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ನೂರಕ್ಕೆ ನೂರು ಇದು ಆಗ್ತಾ ಇದೆ, ಇದನ್ನು ನಾವು ತಡೆಯೋಕ್ಕಾಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಇದ್ದರೂ ಕೂಡ ಅಂಥ ಒಂದು ಎಕ್ಸ್ಟ್ರೀಮ್ ಇದನ್ನು ಡಿಸಿಷನ್ನ ತಗೊಳಕ್ಕೆ ನಿಮ್ಗೆ ಅಧಿಕಾರ ಇದ್ರು ಕೂಡ ಯಾಕೆ ತಗೊಳ್ಳಿಲ್ಲ? ಏನು ನಿಮಗೆ ಅಡಚಣೆ ಇತ್ತು? ಇಷ್ಟೆಲ್ಲ ಅನಾಹುತ ಆದಮೇಲೆ ತಗೊಳಕ್ ಹೋಗ್ತಾ ಇದ್ದೀರಲ್ಲ ಅಂತ ನನ್ನ ಪ್ರಶ್ನೆ ಅಷ್ಟೇ. ಅಲ್ಲ, ಎರಡು ಪಕ್ಷಗಳಿಗೂ ಲಾಭ ಆಗ್ತಾ ಇರಲಿಲ್ಲ ನೋಡಿ. ಅದಕ್ಕೆ ನಾನು ಒಂದು ನಿಮಿಷ ಕೇಳೋದು, ಅಲ್ಲಿಗೆ ಬರ್ತೀನಿ. ನೀವು ಇದೇ ವಿಚಾರವನ್ನು ಈ ಫೋರ್ತ್ ವಿತ್ ಇಮಿಡಿಯೇಟಾಗಿ ಈ ಕೋಮು ಗಲಭೆ ಈ ಭಾಗದಲ್ಲಿ ಇರ್ತಕ್ಕಂಥ ಗಲಭೆಗಳನ್ನು ನಿಲ್ಲಿಸಿದರೆ ಕಾಂಗ್ರೆಸ್ಗೂ ಲಾಭ ಆಗ್ತಾ ಇರಲಿಲ್ಲ, ಬಿ ಜೆ ಪಿಗೂ ಲಾಭ ಆಗ್ತದೆ. ಅದಕ್ಕೆ ನಾ ಇಡನ್ ಅಜೆಂಡಾ ಇದನ್ನು ಫಸ್ಟೇ ಹೇಳಿದ್ದು, ರಾಜಕೀಯ ದಾಳವಾಗಿ ನೀವು ಉಪಯೋಗಿಸ್ಕೊಂತ ಇರತಕ್ಕಂಥ ಸಂದರ್ಭದಲ್ಲಿ ಇದನ್ನು ಏಕದಮ್ ನಿಲ್ಲಿಸಿದ್ರೆ ನಿಮ್ಮ ರಾಜಕೀಯನೇ ಕೊನೆ ಆಗುತ್ತಲ್ಲ. ಈ ಗಲಭೆನ ನಿಲ್ಲಿಸಿದ್ರೆ ಅಮಾಯಕರ ಅಮಾಯಕರ ಮಾರಣ ಹೋಮ ಆದರೂ ಪರವಾಗಿಲ್ಲ, ಅಮಾಯಕರು ಆರ್ ಎಸ್ ಕಾರ್ಯಕರ್ತರು ಸತ್ರು ಪರವಾಗಿಲ್ಲ, ಇನ್ನೊಬ್ಬರು ಅಲ್ಪಸಂಖ್ಯಾತರು ಸತ್ರು ಪರವಾಗಿಲ್ಲ, ಅವರ ಎಣದ ಮೇಲೆ ನಮ್ಮ ಸಮಾಧಿ, ಅವನ ಸಮಾಧಿ ಮೇಲೆ ನಮ್ಮ ರಾಜಕೀಯ ಅಧಿಕಾರದ ಏನು ಕಟ್ಟಡವನ್ನು, ರಾಜಕೀಯದ ಅಧಿಕಾರದ ಸ್ತಂಭವನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಎರಡೂ ಪಕ್ಷದ ಉದ್ದೇಶ. ಅಲ್ಲ, ನೀವು ವಿರೋಧ ಪಕ್ಷಗಳು ಎರಡನ್ನು ವಿರೋಧಿಸ್ತೀರಿ, ಇದನ್ನು ಯಾಕೆ ಜನರನ್ನು ಮುಟ್ಟಿಸುವಂತಹ ಕೆಲಸಗಳು? ಸರ್, ನಾವು ಇದರಲ್ಲಿ ಸುದೀರ್ಘವಾಗಿ ಯು ಆರ್ ನಾಟ್ ಫೇಲ್ಡ್. ನೋಡಿ, ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಅವತ್ತಿಂದಲೂ ಮಾಡ್ತಾ ಇದ್ದೀವಿ, ಇವತ್ತಿಂದಲೂ ಮಾಡ್ತಾ ಇದ್ದೀವಿ. ಎಲ್ಲ ಸಮಯಕ್ಕೆ ಸರಿಯಾಗಿ ನೋಡಿ, ಸಮಯಕ್ಕೆ ಸ್ವಲ್ಪ ಆಲೋಚನೆಗಳು ಬರ್ತದೆ, ಆಲೋಚನೆ ಬಂದಂಥ ಸಂದರ್ಭದಲ್ಲಿ ತೀರ್ಮಾನನೂ ಬರ್ತದೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದೆ ಅಂತ ಕಾಣ್ತದೆ ನನಗೇನೋ, ಹ್ಯಾಂಗೆ ಅಂತ ಹೇಳ್ತೀವಿ. ನೋಡಿ, ಒಂದು ನಮಗೊಂದು ಯಾವುದೊಂದು ವಾಟ್ಸಪ್ಪಲ್ಲಿ ಬಂದಿತ್ತು, ಒಂದು ಲೋಟ ನೀರಿನಲ್ಲಿ ನೊಣ ಬಿದ್ದರೆ ಏನು ಮಾಡ್ತೀರಿ? ಆ ನೊಣ ಎತ್ತಾಕಿ ನೀರು ಕುಡಿತೀರಾ? ಆ ನೀರು ಚೆಲ್ಬಿಡ್ತೀರಿ, ಬೇರೆ ನೀರು ತರಿಸ್ತೀರಿ. ಅದೇ ತುಪ್ಪದಲ್ಲಿ ನೊಣ ಬಿದ್ದರೆ ಏನು ಮಾಡ್ತೀರಿ? ನೊಣ ಎತ್ತಾಕ್ತೀರಿ, ತುಪ್ಪ. ಹಂಗೆ ಆಲೋಚನೆಗಳು ಬಂದಂಥ ಸಂದರ್ಭದಲ್ಲಿ ಸಮಯಕ್ಕೆ ಸರಿಯಾದಂಥ ತೀರ್ಮಾನ ಮಾಡ್ತಕ್ಕಂಥ ಬುದ್ಧಿವಂತ ಶಕ್ತಿಗೆ ಈ ದಕ್ಷಿಣ ಕನ್ನಡ ಜಿಲ್ಲೆಯವರಿಗಿದೆ. ಆ ಜಿಲ್ಲೆಯವ್ರಿಗೆ ಇರತಕ್ಕಂಥ ಸಂದರ್ಭ ಈಗ ಆಲೋಚನೆಗಳು ಬಂದಿದೆ ಅವರಿಗೆ. ಇವರು ಎರಡೂ ಪಕ್ಷದವ್ರು ನಾಟಕ ಮಾಡ್ತಾ ಇದ್ದಾರೆ, ಎರಡೂ ಪಕ್ಷದವ್ರು ನಮ್ಮನ್ನು ರಾಜಕೀಯ ದಾಳವಾಗಿ ಬಳಸ್ಕೊಂಡಿದ್ದಾರೆ. ಖಂಡಿತ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋ ಒಂದು ಬುದ್ಧಿವಂತಿಕೆಗೆ ಜನ ಈಗ ಬಂದಿದ್ದಾರೆ. ಜನ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾವೇನು ಇವತ್ತು ಬಂದಿದ್ದಾರೆ ಅಂತ ನಾವು ಇಲ್ಲಿ ಬರಲಿಲ್ಲ. ನಮ್ಮ ಅಧಿಕಾರ ಇರಲಿ ಇಲ್ಲದೇ ಇರಲಿ, ನಮ್ಮ ಪಾರ್ಟಿಯಲ್ಲಿ ಕಾರ್ಯಕರ್ತರು ಇರಲಿ ಇಲ್ಲದೇ ಇರಲಿ, ಕುಮಾರಸ್ವಾಮಿಯವರು ಉಳ್ಳಾಳ ಎಲೆಕ್ಷನ್ ಮಾಡಿದ್ವು ನಾವು, ನಮಗೆ ಸೋಲ್ತೀವಿ ಅಂತ ಗೊತ್ತಿರಲಿಲ್ವಾ? ಮತ್ತೆ ಯಾಕೆ ಮಾಡಿದ್ವು ನಾವು ಎಲೆಕ್ಷನ್? ಆದರೆ ಜನಾಭಿಪ್ರಾಯ
ಏನಿದೆ ಅನ್ನೋ ತಿಳ್ಕೊಳ್ಳೋದ್ರ ಜೊತೆಗೆ ಜನಕ್ಕೂ ನಾವು ಕೂಡ ನಿಮಗೆ ಸ್ಪಂದಿಸ್ತೀವಿ, ಬರೀ ಕಾಂಗ್ರೆಸ್ ಮಾತ್ರ ಸ್ಪಂದಿಸೋದಲ್ಲ, ಬಿ ಜೆ ಪಿ ಮಾತ್ರ ಸ್ಪಂದಿಸೋದಲ್ಲ, ನಾವು ಕೂಡ ನಿಮ್ಮೊಟ್ಟಿಗೆ ಇದ್ದೀವಿ ಅಂಥೇಳಿ ನಾವು ಹತ್ರ ಹೋಗಿದ್ದು. ಜನ ನಮ್ಮ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ರಿಜೆಕ್ಟ್ ಮಾಡಿದ್ರು, ನೋಡೋಣ ಯಾವತ್ತು ಅಪ್ಕೊಂತಾರೆ, ನಾವು ಕಾದು ನೋಡ್ತೀವಿ. ನೀವು ಗೋ ಹತ್ಯೆಯ ಬಗ್ಗೆ ಬಹಳಷ್ಟು ಇದು ಮಾಹಿತಿಯನ್ನು ಮತ್ತೆ ಅದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರಿ, ಗೋ ಹತ್ಯೆಯನ್ನು ಸುಪ್ರೀಂ ಕೋರ್ಟ್ ಈಗ ತಡೆ ತಂತು. ನೋಡಿ, ನಾವು ಯಾವತ್ತು ನಮ್ಮ ಪಕ್ಷದವರು ಅದ್ರ ಬಗ್ಗೆ ವಿರೋಧ ಮಾಡಲಿಲ್ಲ. ಯಾವುದೇ ಮಸೂದೆ ಕಾನೂನು ತರಬೇಕಾದ್ರೆ ನೀತಿ ನಿಯಮಗಳಿದೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಅದನ್ನ ಹೇಳುದು. ನಮ್ಮ ಕಾನ್ಸ್ಟಿಟ್ಯೂಷನ್ ಯಾಕೆ ಕೊಟ್ಟಿದ್ದಾರೆ ಹಂಗಾರೆ, ನಮ್ಮ ಸಂವಿಧಾನ ಯಾಕೆ ಕೊಟ್ಟಿದ್ದಾರೆ, ಪ್ರೈಮರಿ ಆರ್ಕಿಟೆಕ್ಟ್ ಅಂಬೇಡ್ಕರ್ ನಮಗೆ ಸಂವಿಧಾನ ಯಾಕೆ ಕೊಟ್ಟರು? ನಮಗೆ ಸಂವಿಧಾನ ಕೊಟ್ಟಿದ್ದ ಉದ್ದೇಶನೇ ಈ ರೀತಿ ನಡ್ಕೊಂಡು ಹೋಗ್ಬೇಕು ಈ ದೇಶ ಅಂತ. ಪ್ರತಿಯೊಬ್ಬ ಕಟ್ಟಕಡೆಯ ಮನುಷ್ಯನಿಂದ ಹಿಡಿದು ರಾಷ್ಟ್ರಪತಿಯವರೆಗೂ ಆ ಸಂವಿಧಾನ ಅಪ್ಲೈ ಆಗ್ತದೆ. ಈ ನೋಡಿ, ಈಗ ಮಸೂದೆ ತರಬೇಕಾದ್ರೆ, ಗೋಹತ್ಯೆ ಮಸೂದೆಯನ್ನು ತರಬೇಕಾದ್ರೆ ಎಲ್ಲಿ ಪಾರ್ಲಿಮೆಂಟಲ್ಲಿ ಚರ್ಚೆ ಆಯ್ತಾ? ಲೆಜಿಸ್ಲೇಚರ್ಗಳಲ್ಲಿ, ಆಯಾ ರಾಜ್ಯಗಳ ಲೆಜಿಸ್ಲೇಚರ್ಗಳಲ್ಲಿ ಚರ್ಚೆ ಆಯ್ತಾ? ಹೋಗ್ಲಿ, ರೈತರಿಗೆ ಸಂಬಂಧಪಟ್ಟಂತ ವಿಚಾರ ಆಗಿದ್ದರಿಂದ ಪ್ರಮುಖ ರೈತರನ್ನೆಲ್ಲ ಕರೆದು ಎಲ್ಲರೂ ಒಂದು ಡಿಬೇಟ್ ಮಾಡಿದ್ರ? ಜನಸಾಮಾನ್ಯರಲ್ಲಿ ಚರ್ಚೆ ಆಯ್ತಾ ಇದು ವಿಷಯ? ಯಾಕೆ ಹೇಳ್ತೀನಿ ಅಂದರೆ, ಒಂದು ಮಸೂದೆ ತರಬೇಕಾದ್ರೆ, ಒಂದು ಲಾಗೆ ಸಂಬಂಧಪಟ್ಟಂಥ ಮಸೂದೆ ತರಬೇಕಾದ್ರೆ ಅನೇಕ ಜೂರಿಸ್ಟ್ನ ಸೇರಿಸ್ಕೊಂಡು, ಲಾ ಎಕ್ಸ್ಪರ್ಟ್ಸ್ಗಳನ್ನ ಸೇರಿಸ್ಕೊಂಡು ಮೀಟಿಂಗ್ ಮಾಡಿ, ಅದರಲ್ಲಿ ಚರ್ಚೆ ಮಾಡಿ, ನಂತರ ಪಾರ್ಲಿಮೆಂಟಲ್ಲಿ ಪ್ಲೇಸ್ ಮಾಡಿ ಡಿಬೇಟ್ ಆಗಿ, ಸಾಧಕ ಬಾಧಕಗಳ ಬಗ್ಗೆ ಡಿಬೇಟ್ ಆಗಿ, ನಂತರ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಈ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಏನಾಗುತ್ತೆ ಏನು ಅಂತ. ಏಕಾಏಕಿ ಇದನ್ನೆಲ್ಲ ಯಾರಿಗೂ ಹೇಳದೆ ರಾತ್ರೋರಾತ್ರಿ ಈ ಮಸೂದೆಯನ್ನು ತಂದು ಏರಿದ್ರಿಂದ ಇವತ್ತು ಅಮಾಯಕರು ಈ ರಾಷ್ಟ್ರದಲ್ಲಿ 62 ಜನ ಸತ್ತೋಗಿದ್ದಾರೆ ಗೋ ಸಂರಕ್ಷಕರಿಂದ. ಸೋಕಾಲ್ಡ್ ಗೋ ಸಂರಕ್ಷಕರಿಗಂತ ಸ್ವಯಂ ಘೋಷಿತ ಗೋ ಸಂರಕ್ಷಕರಲ್ಲ, ಅವರಿಂದ 62 ಜನ ಈ ರಾಷ್ಟ್ರದಲ್ಲಿ ಸತ್ತೋಗಿದ್ದಾರೆ. ಅದೇ ಪರಿಸ್ಥಿತಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಸೋಕಾಲ್ಡ್ ಗೋ ರಕ್ಷಕರು ಅವ್ರು ಯಾರು? ಗೌರ್ಮೆಂಟ್ ಅಪಾಯಿಂಟ್ ಮಾಡಿದ್ದಲ್ಲ, ಅವ್ರಿಗೇನು ಡೆಸಿಗ್ನೇಷನ್ ಕೊಟ್ಟಿದ್ದಲ್ಲ, ಅವ್ರಿಗೆ ಈ ಕೆಲಸ ಮಾಡ್ರಿ ಅಂತ ಯಾರು ನೇಮಕ ಮಾಡಿದ್ದಲ್ಲ, ಸಂಬಳ ಕೊಟ್ಟಿದ್ದಲ್ಲ, ಇವರೇ ಹೋಗಿ ವ್ಯಾನ್ ಹಿಡಿಯೋದು, ಇವರೇ ಹೋಗಿ ಬಡಿಯೋದು, ಇವರೇ ಹೋಗಿ ಮಾಡೋದು ಇವರಿಗೆ ಅಮಾಯಕರ ಸಾವಿಗೆ ಕಾರಣರಾಗಿದ್ದಾರೆ. ಹಾಗಾಗಿ ಈ ಗೋ ಹತ್ಯೆ ಮಸೂದೆಯನ್ನು ತರುವ ಮುಂಚೆ 1000 ಬಾರಿ ಯೋಚನೆ ಮಾಡಬೇಕಾಯಿತು. ಈಗ ಹೇಳ್ತಾರೆ, ನೆನ್ನೆ ಯಾರು ಬಿ ಜೆ ಪಿ ಅವರು ಒಬ್ರು ಹೇಳಿದರು, ನಮ್ಮ ಹಿರಿಯ ನಾಯಕರು, ಇದು ಇಲ್ಲ ಕಾಂಗ್ರೆಸ್ ಅವರು 10 ಹಿಂದೆಲೇ ಮಾಡಿಟ್ಟಿದ್ರು ಅಂತ. ಅದನ್ನು ಮಾತ್ರ 10 ಹಿಂದೆ ಮಾಡಿಟ್ಟಿದ್ರು ಅಂತಾರೆ. ಅದೇ ಜಿ ಎಸ್ ಟಿ ಮತ್ತು ಯಾವುದು ಆಧಾರ್ ಕಾರ್ಡು ಇವೆಲ್ಲ ನಾವೇ ಮಾಡಿದ್ದೀಗ ಅಂತ ಹೇಳ್ತಾರೆ. ಹೋದ್ರೆ ಕೆಟ್ಟ ಹೆಸರು ಬಂದ್ರೆ ಇದು ನಾವು ಮಾಡಿದಲ್ಲ, ಈ ಸುಪ್ರೀಂ ಕೋರ್ಟಲ್ಲಿ ಡಿಸಿಷನ್ ಬಂತಲ್ಲ, ಬಂತ ಅಷ್ಟೆಲ್ಲ 10 ಅವ್ರು ಮಾಡಿದ್ರು ಅಂತ ಹೇಳ್ತಾರೆ. ಅದು ಪರಿಸ್ಥಿತಿ ಅಲ್ಲ. ಯಾರೋ ಮಾಡಿಟ್ಟಿದ್ರೆ, ಆ ಮಾಡಿಟ್ಟಿದ್ರೆ ಅದು ಸಾಧಕ ಬಾಧಕಗಳು ಏನು ಅಂತ ನೀವು ಚರ್ಚೆ ಮಾಡೋಕ್ಕೆ ನಿಮ್ಗೇನು ಕಷ್ಟ ಆಗಿತ್ತು? ನೀವು ಚರ್ಚೆ ಮಾಡಬೇಕಾಗಿತ್ತು, ಮತ್ತೊಮ್ಮೆ ಚರ್ಚೆ ಮಾಡಿ ದೇಶದಲ್ಲಿ ಚರ್ಚೆ ಆಗಬೇಕಾಗಿತ್ತು. ಹಾಗೆ ಇದು ಇಂಟರ್ನ್ಯಾಷನಲ್ ವಿಷಯ, ಇದು ನಮ್ಮ ನ್ಯಾಷನಲ್ ವಿಷಯ ಅಲ್ಲ ಸರ್. ಈ ಇಂಟರ್ನ್ಯಾಷನಲ್ ವಿಷಯದಲ್ಲಿ ಚರ್ಚೆ ಆಗದೆ ತಂದ್ರಲ್ಲ, ಅದಕ್ಕೋಸ್ಕರ ಇವತ್ತು ಯು ಆರ್ ಫೇಲ್ಡ್ ಇನ್ ಸುಪ್ರೀಂ ಕೋರ್ಟ್. ತಂದಿದ್ದರಿಂದ ಅಶಾಂತಿಗೆ ಕಾರಣರಾಗಿದ್ರಿ. ಬರೆಯುವುದು ಒಂದೇ ಅಲ್ಲ, ನಮ್ಮದು ಆರ್ಥಿಕ ರಫ್ತು ಮಾರಾಟ ಮಾಂಸದಲ್ಲಿ ಬರ್ತಾಯಿತ್ತು, 26,000 crore ಆ ಇನ್ಕಮ್ ಹೋಯಿತು, ಇನ್ನೊಂದು ಹೋಯಿತು, ಆಹಾರ ಪದ್ಧತಿ ಹೋಯಿತು ಅಂತಲ್ಲ. ಇವತ್ತು ಅಶಾಂತಿಗೆ ಸಂಪೂರ್ಣವಾಗಿ ಕಾರಣರಾಗಿದ್ದೀರಿ. ಇವತ್ತು ಅಮಾಯಕರ ಜೀವಗಳಿಗೆ ಇವತ್ತು ತೊಂದರೆ ಆಗಿದೆ. ಈ ತೊಂದರೆ ಆಗಿರ್ತಕ್ಕಂಥದ್ರಲ್ಲಿ ಇಂಥದನ್ನ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿತ್ತು. ಅಲ್ಲ, ತಾವು ಹೇಳ್ತಾ ಇದ್ದೀರಿ ಕಲ್ಲಡ್ಕದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ನಾವು ಪಾದಯಾತ್ರೆ ಮಾಡಬೇಕು ಅಂತ. ಈಗಾಗಲೇ ಕಲ್ಲಡ್ಕ ಪ್ರಭಾಕರ್ ಭಟ್ರು ಬಹಳಷ್ಟು ಆಕ್ಟಿವ್ ಆಗಿ ಅಲ್ಲಿ ಕೆಲಸ ಮಾಡ್ತಲೇ ಇದ್ದಾರೆ, ಅವರ ಬಗ್ಗೆ ನೀವು ಚಕಾರ ಇತ್ತಾ ಇಲ್ಲ? ಯಾಕೆ ಅವರ ಬಗ್ಗೆ ನೋಡಿ, ನಾ ಯಾವತ್ತೂ ಕಲ್ಲಡ್ಕ ಪ್ರಭಾಕರ್ ಭಟ್ರು ನಾನು ಇಂಡಿವಿಜುವಲ್ ಯಾರ ಹೆಸರು ನೇಮಿಂಗ್ ಮಾಡಲ್ಲ. ನಾನು ಯಾಕೆ ಮಾಡಲ್ಲ, ಯಾಕೆ ಮಾಡಬೇಕು? ಮೊನ್ನೆ ಯಾರೇ ಕೇಳಿದ್ರಿ ಯಾರವರು ಅಂತ? ಯಾರು ಏನಾಗಿದ್ದಾರೆ, ಅವರು ಏನಾಗಿದ್ದಾರೆ ಈ ರಾಜ್ಯದಲ್ಲಿ? ಯಾವ್ದಾರು ಜನಪ್ರತಿನಿಧಿ ಏನಾರು ಆಗಿದಾರ? ಏನಿಲ್ಲಲ್ಲ, ಅವರು ನಮ್ಮ ಸಾಮಾನ್ಯ ಜನರಂಗ ಸಾಮಾನ್ಯ ಜನ. ಅವರು ಎಲ್ಲೋ ಒಂದು ಕಡೆ ಅವರು ಕೆಲಸ ಮಾಡ್ತಾಯಿದ್ದಾರೆ, ಶಾಂತಿ ನೆಲೆಸೋಕೆ ಮಾಡ್ತಾಯಿದ್ದಾರೆ ಅಂದರೆ, ಯಾರು ಮಾಡಿದರೂ ಕೂಡ ನಿಷ್ಪಕ್ಷಪಾತವಾಗಿರ್ಬೇಕು. ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಎಲ್ಲರೂ ಒಪ್ಕೊಂತಾರೆ. ನೀವು ಯಾರೋ ಒಂದು ಗುಂಪನ್ನು ಅಥವಾ ಒಂದು ವರ್ಗದ ಜನರನ್ನು ಓಲೈಸಿದರೆ ಆಗ ನೀವು ನ್ಯಾಯ ಕೊಡ್ತೀರಿ ಅಂತೇಳಿ ಜನಸಾಮಾನ್ಯರಲ್ಲಿ ನಂಬಿಕೆ ಬರ್ತದ? ನಂಬಿಕೆ. ಹಾಗಾಗಿ ಅವ್ರು ಯಾರು ಇದನ್ನು ಶಾಂತಿ ಸಭೆ ಮಾಡೋದಕ್ಕೆ? ಸರ್ಕಾರ ನಡೆಸಿದ್ರೆ ನೀವು ಮಾಡ್ರಿ, ಸರ್ಕಾರ ನಡೆಸಿದ್ರೆ ಅವ್ರನ್ನೂ ಕರೀರಿ.
ಯಾರು ನೀವು ಹೇಳಿದ್ರಲ್ಲ ಕರ್ನಾಟಕ ಪ್ರಭಾಕರ್ ಭಟ್ರನ್ನು ಕರೀರಿ ಅಲ್ಲಿಗೆ, ಬೇರೆಯವ್ರನ್ನು ಕರೀರಿ ಅಲ್ಲಿ ಊರಿನಲ್ಲಿ ಇರ್ತಕ್ಕಂಥ ಅವರು ಕರ್ನಾಟಕ ಪ್ರಭಾಕರ್ ಅದೇ ಕೆಪಾಸಿಟಿ ಆ ಊರಿನ ಜನ ಅಂತ ಕರೀರಿ, ಅಥವಾ ಅಲ್ಲಿರ್ತಕ್ಕಂಥ ಯಾರೋ ಜನಪ್ರತಿನಿಧಿ ಕರೀರಿ, ಪೊಲೀಸ್ ಅಧಿಕಾರಿಗಳ ಮುಖಾಂತರ ಅದೇ ಜಾಗದಲ್ಲಿ ಶಾಂತಿ ಸಭೆಯನ್ನು ಮರು ಗಳಿಗೆಯಲ್ಲಿ ಮಾಡಿದರೆ ಈ ಪರಿಸ್ಥಿತಿ ಬರ್ತಾಯ್ತೇನ್ರಿ? ಹಾಂ, ಮೊನ್ನೆ ಸದಾನಂದಗೌಡರು ಅವ್ರ ಮನೆಗೆ ಹೋಗ್ಬಿಟ್ಟು ನನ್ನ ದುಃಖ ಹಿಮ್ಮಳಿಸಿ ಬರ್ತಾ ಇದೆ ಅಂದರು, ಯಾರಿಗೆ ಶರತ್ ಮನೆಗೆ ಹೋಗಿ, ಈ ದುಃಖ ಹಿಮ್ಮಳಿಸಿ ಬರ್ತಾ ಇದೆ, ನಿಜ ಖಂಡಿತ ಬರ್ತದೆ, ನಾನು ಪುತ್ರ ಶೋಕ ಇರ್ತಕ್ಕಂಥವನು ಅಂತ ಭಾಳ ಹೇಳಿದಿರಿ. ಆದರೆ 10-6 ವರ್ಷಗಳಿಂದ ಇದೇ ರೀತಿ ಅಮಾಯಕ ಯುವಕರು ಸತ್ತೋಗಿದ್ದಾರೆ, ಆ 10-6 ವರ್ಷಗಳಿಂದ ಈ ಬಗ್ಗೆ ಚಿಂತನೆ ಮಾಡಿ ಈ ದುಃಖ ಹಿಮ್ಮಳಿಸುತ್ತದೆ ಅಂತ ಚಿಂತನೆ ಮಾಡಿ ನೀವೇನಾದ್ರು ಸರಿಯಾದ ರೀತಿ ಕಾನೂನು ಕ್ರಮನ ಅವತ್ತಿಂದ ನೀವು ಮಾಡ್ಕೊಂಬಂದಿದ್ರೆ ಇವತ್ತು ಶರತ್ ಜೀವಕ್ಕೆ ಅಪಾಯ ಬರ್ತಾ ಇರಲಿಲ್ಲ, ಅಥವಾ ಇನ್ನೂ ಬೇರೆ ಬೇರೆ ಅಮಾಯಕರು ಸತ್ತೋಗಿದಾರಲ್ಲ ಅವ್ರ ಜೀವಕ್ಕೆ ಅಪಾಯ ಬರ್ತಾ ಇರಲಿಲ್ಲ ಅನ್ನೋದು ಈಗ ನಿಮಗೆ ತಿಳುವಳಿಕೆ ಬರ್ತಾ ಇದೆಯಾ? ನೀವು ಸರಿಯಾದ ರೀತಿ ಕ್ರಮ ಮಾಡಲಿಲ್ಲ, ನಿಮ್ಮ ಸರ್ಕಾರ ಇದ್ದಾಗಲೂ ಮಾಡಲಿಲ್ಲ, ಈಗ ಕೇಂದ್ರದಲ್ಲಿ ಸರ್ಕಾರ ಇದೆ ಈಗಲೂ ಮಾಡ್ತಾ ಇಲ್ಲ, ನಿಮ್ಮ ಜವಾಬ್ದಾರಿ ನಿರ್ವಹಿಸಲಿ ಯು ಆರ್ ಫೇಲ್ಡ್. ಯಾವುದೇ ಒಂದು ಕಮ್ಯುನಿಟಿನ ಓಲೈಸ್ತಕ್ಕಂಥ ಕೆಲಸ ನೀವು ಯಾವುದೇ ರಾಜಕೀಯ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಯಾವ ಕಾರಣಕ್ಕೂ ಮಾಡಬಾರ್ದು. ಮತ್ತೊಂದು, ಎಲ್ಲ ವರ್ಗದ ಜನರು ಒಟ್ಟಿಗೆ ತಗೊಂಡೋಗ, ಜೆಡಿಎಸ್ನಲ್ಲಿ ಬಹಳಷ್ಟು ಆರೋಪ ಕೇಳಿ ಬರುವಂಥದ್ದು, ಕಾಂಗ್ರೆಸ್ನ ಜೊತೆ ಮೈತ್ರಿ ಮಾಡಿಕೊಂಡು ಅಭ್ಯರ್ಥಿಯನ್ನು ನೇಮಕ ಮಾಡ್ತದೆ, ಇದೇ ನಿಮಗೆ ಸೆಟ್ಬ್ಯಾಕ್ ಅಂತ ಯಾಕೆ ಅನ್ನಿಸ್ತಾ ಇಲ್ಲ? ಒಂದ್ ನಿಮಿಷ ಕೇಳಿ, ಅಲ್ಲಿ ಹಂಗ ಅಸೆಂಬ್ಲಿ ಬಂದಾಗ ಎಲ್ಲಾದರೂ ಅಥವಾ ಮುನ್ಸಿಪಾಲ್ಟಿ ಒಳಗೆ ನಮ್ಮದೇ ಅಬ್ಸಲ್ಯೂಟ್ ಮೆಜಾರಿಟಿ ಬರದೇ ಇದ್ರೆ, ಕಾರ್ಪೊರೇಷನಲ್ಲಿ ನಮ್ಮದೇ ಅಬ್ಸಲ್ಯೂಟ್ ಮೆಜಾರಿಟಿ ಬರದೇ ಇದ್ರೆ ಬೇಕಾದಷ್ಟು ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ನಿಮ್ಮ ಮಂಗಳೂರು ಇರ್ಬೋದು, ಇಲ್ಲೆಲ್ಲ BJP ಕಾಂಗ್ರೆಸ್ ಒಪ್ಪಂದ, ಕಾಂಗ್ರೆಸ್ಸು JDS ಒಪ್ಪಂದ, ಅನೇಕ ಮುನ್ಸಿಪಾಲ್ಟಿಗಳಲ್ಲಿ, ಬೆಳಗಾವಿ ಆ ಕಡೆಯಲ್ಲಿ ಮುನ್ಸಿಪಾಲ್ಟಿಯಲ್ಲಿ BJP ಕಾಂಗ್ರೆಸ್ನವ್ರು ಮಾಡಿದ್ದಾರೆ. ಹಾಂ, ಇಲ್ಲಿ ನಾವು ಮುನ್ಸಿಪಾಲ್ಟಿನಲ್ಲಿ ಮೈಸೂರಿನಲ್ಲಿ ಕಾಂಗ್ರೆಸ್ಸು ನಾವು ಇದು ಕಾರ್ಪೊರೇಷನ್ ಮಾಡಿದ್ದೀವಿ, ಬೆಂಗಳೂರಿನಲ್ಲಿ ಮಾಡಿದ್ದು, BJP ಅವರು ಬಂದು ಕೇಳಿದರು ನಮಗೆ ಮಾಡಬೇಕು ಅಂತ. ಅಲ್ಲಿ ಅಲ್ಲಿ ಲೋಕಲಲ್ಲಿ ನಮ್ಮ ಕಾರ್ಪೊರೇಟರ್ಗಳು ಅಥವಾ ನಮ್ಮ ಮುನ್ಸಿಪಾಲ್ಟಿ ಸದಸ್ಯರದ್ದು ಅಭಿಪ್ರಾಯವನ್ನು ಪಡೆದು ನಾವು ಡಿಸಿಷನ್ ತಗೊಳ್ತೀವಿ. ನಾವು ಯಾವುದೇ ಥರ ಪಕ್ಷ ತೀರ್ಮಾನ ಆಗಲ್ಲ ಅಲ್ಲಿ, ಯಾಕೆಂದರೆ ಅಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ಇವ್ರಿಗೆ ಸ್ಪಂದಿಸ್ತಾ ಇದ್ದಾರೆ ಒಂದು ಮುನ್ಸಿಪಾಲ್ಟಿನಲ್ಲಿ ನೋಡಿ, ಲೋಕಲ್ ಮುನ್ಸಿಪಾಲ್ಟಿಲಿ ಇವರು ಹಿಂಗೆ ಸ್ಪಂದಿಸ್ತಾ ಇದ್ದಾರೆ ನಮಗೆ, ಈ ಥರ ಚೆನ್ನಾಗಿದ್ದೀವಿ ನಾವು, ಎಲ್ಲ ಬೇರೆ ಅನ್ಯೋನ್ಯವಾಗಿದ್ದೀವಿ ಇನ್ ದಿ ಇಂಟ್ರೆಸ್ಟ್ ಆಫ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಆಲ್ಸೋ ಇನ್ ದಿ ಇಂಟ್ರೆಸ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಸಿಟಿ ನಾವು ಡಿಸಿಷನ್ ತಗೊಂತೀವಿ ಬಿಟ್ಟರೆ ಪಾರ್ಟಿಯಿಂದ ನಾವು ಯಾವುದೂ ಏರೋದಿಲ್ಲ. ಹಾಗಾಗಿ ಪಾರ್ಟಿಯಿಂದ ಇರಲ್ಲ, ಬಟ್ ಅಟ್ ದಿ ಸೇಮ್ ಟೈಮ್ ಇದ್ಯಾವುದು ನಿಮ್ಗೆ ಇದು ಬರ್ತದಲ್ಲ ಯಾವುದು ಅಸೆಂಬ್ಲಿ, ಅಸೆಂಬ್ಲಿ ಬಂದಾಗ 100-100 ಪಾರ್ಟಿಲಿ ಮಾಡ್ತೀವಿ. ಇವ ಅಕಸ್ಮಾತ್ ಇವರೊಟ್ಟಿಗೆ ಹೋಗ್ಬೇಕು ಅವರೊಟ್ಟಿಗೆ ಹೋಗ್ಬೇಕು, ಮೊನ್ನೆ ಮೊನ್ನೆ ಹೋಗಿದ್ದು ನಾವು BJP ಜೊತೆಗೆ, BJP ಕಾಂಗ್ರೆಸ್ ಜೊತೆಗೆ ಹೋಗಿದ್ದು, ಕಾಂಗ್ರೆಸ್ ಅವರು ಸರಿಯಾದ ರೀತಿ ಹೊಂದಾಣಿಕೆಗೆ ನಾವು ಸ್ಪಂದಿಸಲಿಲ್ಲ, ನಂತರದಲ್ಲಿ ಅವ್ರು ಬೇಡ ಅಂತೇಳಿ BJP ಜೊತೆಗೆ ಹೋದ್ರು. ಫಸ್ಟ್ ಕಾಂಗ್ರೆಸ್ ಅವರ ಜೊತೆಗೆ ಹೋಗಿದ್ವಲ್ಲ, ಎಡವಿದ್ರಿ ಅಂತ ಅನಿಸಿಲ್ವ ನಮ್ಗೆ? ಎಡವಿ ನೋಡಿ, ಎಡವಿದ್ದು ಅದನ್ನು ನೀವು ಯಾಕೆ ಎಡವಿದ್ರು ಅಂತ ಹೇಳೋದು? ನಾವು ಕಾಂಗ್ರೆಸ್ ಅವ್ರ ಜೊತೆಗಾರು ಹೋಗ್ತೀವಿ, BJP ಜೊತೆ ಯಾರು ಹೋಗ್ತೀವಿ, ಆದ್ರೆ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ವಿ ಅನ್ನೋ ವಿಚಾರನ ನೀವು ನೋಡ್ಬೇಕು, ಅಷ್ಟೇ ನೋಡ್ಬೇಕು ಬಿಟ್ರೆ ಅವ್ರ ಜೊತೆ ಹೋದ್ರು ಇವ್ರ ಜೊತೆ ಹೋದ್ರು ಅಂತ ಹೇಳ್ಬಾರ್ದು ನಾವು. ಯಾಕೆ ಹೇಳ್ಬಾರ್ದು ಅಂದ್ರೆ, ಕುಮಾರಸ್ವಾಮಿ ಅವರು 20 ತಿಂಗಳು ಆಡಳಿತ BJP ಜೊತೆ ಹೋಗಿದ್ರು, BJP ಹೇಳಿದ್ದೇ ಕೆಲಸ ಮಾಡಿದ್ವು ನಾವು. ದತ್ತ ಜಯಂತಿ ಇಶ್ಯೂ ಬಂದಾಗ ಆ ಪಕ್ಷದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಕ್ಕಂಥ ಸದಾನಂದ ಗೌಡರನ್ನ 24 ಅವರ್ಸ್ ಅಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ವಿ ನಾವು. ಹಾಗೇ ಇವರೊಟ್ಟಿ ಸರ್ಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೈಂಡಿಂಗ್ ಇದ್ರೆ ಅವ್ರನ್ನ ಯಾಕಂದ್ರೆ ಅರೆಸ್ಟ್ ಮಾಡ್ತಾ ಇದ್ದು ನಾವು? ಅಂದ್ರೆ ನಾವೆಲ್ಲೂ ಕೂಡ ಜಾತ್ಯತೀತ ತತ್ವವನ್ನು ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ನಾವು. ಜಾತ್ಯತೀತ ತತ್ವವನ್ನು ಬಿಟ್ಕೊಟ್ಟಿದ್ರೆ ಸದಾನಂದ ಗೌಡರು ಅರೆಸ್ಟ್ ಆಗ್ತಾ ಇರಲಿಲ್ಲ. ಹಾಗಾಗಿ BJP ಜೊತೆ ಓದುವಂತ ಮಾತ್ರಕ್ಕೆ ಅಲ್ಪಸಂಖ್ಯಾತರ ನಾನು ಓಲೈಸೋದಾಗಲಿ ಅಥವಾ ಹಿಂದೂಗಳು ಬಹುಸಂಖ್ಯಾತಾಗಿರ್ತಕ್ಕಂಥ ಹಿಂದೂಗಳು ಅನ್ಯಾಯ ಮಾಡ್ತಕ್ಕಂಥದ್ರಲ್ಲಿ ನಾವು ಕೆಲಸ ಮಾಡಿಲ್ಲ. ಆ 20 ತಿಂಗಳಲ್ಲಿ ಏನು ನೋಡಬೇಕು ಜನ, ಆ 20 ತಿಂಗಳಲ್ಲಿ BJP ಜೊತೆ ಹೋಗಿ ಕಮ್ಯುನಲ್ ಅಂತ BJP ಹೇಳ್ತಿರಲ್ವ, ಆ ಪಕ್ಷದ ಜೊತೆ ಹೋಗಿ ಜನರಿಗೆ ಒಳ್ಳೇದು ಮಾಡಿದರೆ ಕೆಟ್ಟದ್ದು ಮಾಡಿದ್ರೆ ಅಷ್ಟೇ ನೋಡಬೇಕು. ಅಷ್ಟು ನೋಡಿದಾಗ ಒಳ್ಳೇದು ಮಾಡಿದರೆ ನಮ್ಮ ಜೊತೆಲಿ ಜನ ನಿಲ್ಲಿ. ನೀವು ಅವ್ರ ಜೊತೆ ಹೋಗಿದ್ದು ಅಂದ್ರೆ ನೀವು ಅದನ್ನೇ ದೊಡ್ಡ ಅಪರಾಧ ಅಂತ ಮಾಡಿಬಿಟ್ರೆ ನಾವು ಅವ್ರನ್ನ ನಿಮ್ಮ ಇಂಟ್ರೆಸ್ಟ್ನ, ಜನಗಳ ಇಂಟ್ರೆಸ್ಟ್ನ, ಸ್ಟೇಟ್ ಇಂಟ್ರೆಸ್ಟ್ನ ಯಾವತ್ತೂ ನಾವು ಬಿಟ್ಕೊಟ್ಟಿಲ್ಲ. ನಾವು ನಾವು ಹೇಳೋದಲ್ಲ, ನೀವು ತುಲನ ಮಾಡಿ ತೂಕ ಮಾಡಿ ಸರ್, ನಾವು ಮಾಡಿರೋ ಕೆಲಸದಲ್ಲಿ ನೀವು ನೋಡಿ. ಅದಕ್ಕೆ ನಾವು ಹೇಳೋದು ಇವತ್ತು ಕೂಡ ನಾವು ಮಾಡಿರೋ ಕೆಲಸ ಸರಿ ಉಂಟಾ ಇಲ್ಲ ನೋಡಿ. ಆ ಕುಮಾರಸ್ವಾಮಿ ಅವರು ಕೆಲಸ ಮಾಡಿದ್ರೆ ಸರಿ ಇದ್ರೆ ಸರಿಯಾಗಿ ಅವ್ರಿಗೆ ಕೂಲಿ ಕೊಡಿ, ಇಲ್ಲಿ ಕೊಡಬೇಡಿ. ನೀವು
ಕೆಲಸ ಸರಿ ಮಾಡಿದ್ದೀವಿ ನಾವು, ಯಾರ ಜೊತೆ ಹೋದ್ರೂ ಚೆನ್ನಾಗಿ ಕಸ ಹೊಡೆದಿದ್ದೀವಿ, ಚೆನ್ನಾಗಿ ಮನೆ ಗುಡಿಸಿದ್ವಿ, ಎಲ್ಲ ಮಾಡಿದ್ದೀವಿ, ಈ ಮನೆ ಚೆನ್ನಾಗಿ ಇಟ್ಟಿದ್ದೀವಿ ಅಂತ ಹೇಳಿದ್ರೆ ನೀವು ಅವ್ರ ಜೊತೆ ಹೋಗಿದ್ರಿ ಇವ್ರ ಜೊತೆ ಹೋಗಿದ್ರಿ ಅಂತ ಯಾರ ಜೊತೆ ಹೋದ್ರೇನಂತೆ? ನಿಮ್ಮ ಟೈಮ್ ಟೈಮಿಗೆ ನಿಮ್ಮ ಕೆಲಸ ಮಾಡಿಲ್ವಾ? ಅದ್ರ ಬಗ್ಗೆ ನೀವು ಸ್ವಲ್ಪ ಆಲೋಚನೆ ಮಾಡ್ಬೇಕು ಸರ್. ಬರೀ ಬಿ ಜೆ ಪಿ ಅವ್ರ ಜೊತೆ ಹೋದ್ರು, ಕಮ್ಯುನಲ್ಲಿ ಹೋದ್ರು ಅಂತೇಳಿ ಅದನ್ನು ನೀವು ದಯಮಾಡಿ ಜನಗಳು, ಅದು ಜನರಿಗೆ ಈಗ ಗೊತ್ತಾಗ್ತಾ ಇದೆ. 20 ತಿಂಗಳ ಆಡಳಿತ ಕುಮಾರಸ್ವಾಮಿ ಒಳ್ಳೆ ಆಡಳಿತ ಮಾಡಿದ್ದಾರೆ, ಒಳ್ಳೆ ವ್ಯಕ್ತಿ, ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ, ಎಲ್ಲ ವರ್ಗದ ಜನರಿಗೆ ಬೇಕಾದಂಥ ವ್ಯಕ್ತಿ. ಒಂದೇ ಒಂದು ಅದನ್ನು ಬೇಳ್ ಮಾಡಿ ಅದನ್ನು ಕಪ್ಪು ಚುಕ್ಕಿ ನಮ್ಗೆ ಇಡಬೇಡಿ. ನಾವು ದಯಮಾಡಿ, ನಾವು ಕಾಂಗ್ರೆಸ್ ಅವ್ರ ಜೊತೆಗೂ ಸಂಬಂಧ ಮಾಡಿದ್ವಿ, ಇವರೊಟ್ಟಿಗೂ ಸಂಬಂಧ ಮಾಡಿದ್ವಿ. ಪರಿಸ್ಥಿತಿ ಹೇಗೆ ಅಂತ ಹೇಳಿದ್ರೆ, ನೀವು ಅಬ್ಸಲ್ಯೂಟ್ ಮೆಜಾರಿಟಿ ಕೊಟ್ಟಿಲ್ಲ, ನೀವು ಅಬ್ಸಲ್ಯೂಟ್ ಮೆಜಾರಿಟಿ ಕೊಡಿ, ನಾವ್ಯಾಕೆ ಹೋಗ್ತೀವಿ? ಸರಿ, ನಿಮ್ಮ ಜೊತೆ ಮಾತಾಡ್ತೇನೆ, ಮಾತು ಮುಂದುವರಿಸ್ತೇನೆ. ಎಸ್ ವೀಕ್ಷಕರೇ, ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಳ್ತೇನೆ, ಅದಕ್ಕಿಂತ ಮೊದಲು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಮಾತಾಡ್ತಿದ್ವಿ ಭೋಜೇಗೌಡರ ಜೊತೆ, ಜೆ ಡಿ ಎಸ್ ಯಾವ ರೀತಿಯಲ್ಲಿ ಪ್ರಭಾವಶಾಲಿಯಾಗಿ ಕರಾವಳಿಯಲ್ಲಿ ಮೆರೆಯುತ್ತಾ ಮುಂದಿನ ದಿನಗಳಲ್ಲಿ ಯಾವ ರೀತಿ ರೂಪರೇಖೆಗಳನ್ನು ಹಾಕಿದ್ದೀರಿ ಅನ್ನುವಂಥ ಬಗ್ಗೆ ಎಸ್ ಮತ್ತಷ್ಟು ವಿಚಾರಗಳನ್ನು ಮಾತಾಡೋಣ. ಈಗಾಗಲೇ ನೀವು ಹೇಳಿದ್ರಿ ಒಂದು ಕಡೆಯಲ್ಲಿ, ಬಹಳಷ್ಟು ವಿಚಾರಗಳನ್ನು ಮಾತಾಡ್ತಾ ಇರುವಾಗ ಯಾವ ರೀತಿಯಲ್ಲಿ ಗೋಹತ್ಯೆಯನ್ನು ಮಾಡಿದ್ರಿ, ಅದನ್ನು ವಿರೋಧವನ್ನು ವ್ಯಕ್ತಪಡಿಸಿದ್ರಿ, ಅಥವಾ ಅದನ್ನು ಅಜೆಂಡೆಗಳಲ್ಲಿ ಅವರು ಅವರ ಹಿಡನ್ ಅಜೆಂಡೆಗಳಲ್ಲಿ ಅವರು ಅನುಷ್ಠಾನ ಮಾಡಿದ್ರಿ ಅಂತ ಬಿ ಜೆ ಪಿಯನ್ನು ನೀವು ವಾದ ಮಾಡ್ತೀರಿ. ಆದರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಯುವಕರ ದಿಂಡೆ ಇದೆ ನಿಮ್ಮ ಹತ್ರ, ಆದರೆ ಅವರನ್ನು ನೀವು ಓಲೈಸುವಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ, ಅಥವಾ ಅವರನ್ನು ಮೂಲೆ ಗುಂಪು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಒಂದು ಬಹಳಷ್ಟು ವಾದ ಕೇಳಿ ಬರ್ತಾ ಇದೆ. ಇಲ್ಲ, ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ. ಅನೇಕ ಯುವಕರು ಈಗಾಗಲೇ ನಮ್ಮ ಪಕ್ಷದಲ್ಲಿದ್ದಂಥವರು ಬಿ ಜೆ ಪಿ ಪಕ್ಷಕ್ಕೆ ವಲಸೆ ಹೋಗಿದ್ರು ಬಹಳ ಜನ. ಅವ್ರಿಗೆಲ್ರಿಗೂ ಬಿ ಜೆ ಪಿ ಅನ್ನೋದು ಏನು ಅಂತದ್ದು ಸಮಯ ಬಂದಿದೆ, ಅರಿವಾಗ್ತಾ ಇದೆ. ಅರಿವಾಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈಗ ನಮ್ಮ ಪಕ್ಷದತ್ತ ಅವರು, ಅದರಲ್ಲಿ ವಿಶೇಷವಾಗಿ ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಈಗ ಯುವಕರು, ಇದು ನಂಬಬಹುದಾ ಮುಂದಿನ ದಿನಗಳು? ಇದಕ್ಕೆ ಖಂಡಿತ ಖಂಡಿತ. ನೋಡಿ, ಒಂದು ನಿಮಿಷ, ಇವತ್ತು ರಾಜ್ಯದ ಬೇರೆ ಬೇರೆ ದಕ್ಷಿಣ ಭಾರತದಲ್ಲಿ ಅಂದ್ರೆ ಮೈಸೂರಿಂದ ಹಿಡಿದು ಈ ಕಡೆ ದಕ್ಷಿಣ ಭಾಗದಲ್ಲಿ ಸಂಪೂರ್ಣವಾಗಿ ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಜನ ಒಪ್ಪಿದರೆ, ಮತ್ತು ನಾರ್ತ್ ಕರ್ನಾಟಕದಲ್ಲೂ ಕೂಡ ಜನ ಕುಮಾರಸ್ವಾಮಿ ಅವರ ಆಡಳಿತವನ್ನು ಬಯಸ್ತಾ ಇದ್ದಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಗೆಲ್ಲಕ್ಕಾಗದೇ ಇರ್ಬೋದು ಸೀಟುಗಳನ್ನ, ಆದರೆ ಒಂದು ಪರವಾಗಿಲ್ಲ, ಇಲ್ಲೂ ಕೂಡ ಜನ ಇವರು ಪರವಾಗಿದ್ದಾರೆ ಅನ್ನೋ ವಿಚಾರ, ಆ ಥರ ಒಂದು ವಾತಾವರಣ ಈಗಾಗಲೇ ಮೇಲೆ ಹೇಳ್ತಾ ಇದೆ. ಆ ಮೇಲೆ ಹೇಳ್ತಾ ಇರತಕ್ಕಂಥ ವಾತಾವರಣದಲ್ಲಿ ನಾವು ಬಂದು ಸ್ವಲ್ಪ ಇಲ್ಲಿ ಶಕ್ತಿ ತುಂಬಿ, ಪಕ್ಷಕ್ಕೆ ಶಕ್ತಿ ತುಂಬಿ, ಯುವಕರಿಗೆ ಶಕ್ತಿ ತುಂಬಿ, ನಾವಿದ್ದೀವಿ, ನೀವು ಪಕ್ಷ ಕಟ್ಟಿ ಅಂತೇಳಿ ಹೇಳ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ, ಮಾಡ್ತಾ ಇದ್ದೀವಿ ನಾವು. ಈಗ ಇತ್ತೀಚಿನ ಬೆಳವಣಿಗೆಯಲ್ಲಿ, ಇತ್ತೀಚಿನ ಬೆಳೆಗಳಲ್ಲಿ ನೋಡಿ ನೀವು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಕುಮಾರಸ್ವಾಮಿ ಅವ್ರ ಬಗ್ಗೆ ಭಾಳ ಅಭಿಮಾನ ಇಟ್ಟು, ಏನು ಅವ್ರ ಬಗ್ಗೆ ಯಾವಾಗಲೂ ಅಭಿಮಾನ ಇಟ್ಟಿದ್ದಾರೆ, ಓಟಾಗಿ ಕನ್ವರ್ಟ್ ಆಗ್ತಾ ಇರಲಿಲ್ಲ. ಬಟ್ ಈ ಬಾರಿ ನಮಗೆಲ್ಲ ಒಂದು ಕಡೆ ಕಾಣ್ತದೆ, ಆಶಾದಾಯಕವಾಗಿದ್ದೀವಿ. ಖಂಡಿತ ಈ ಬಾರಿ ಕುಮಾರಸ್ವಾಮಿ ಅವರ ಅಭಿಮಾನ ಇಟ್ಟು ಏನು ಮಾತಾಡ್ತಾ ಇದ್ದಾರೆ, ಅವ್ರ ಜೊತೆ ಎಲ್ಲೋದ್ರೂ ಫೋಟೋ ತೆಗೆಸ್ಕೊಳೋದು, ಸೆಲ್ಫಿ ಮಾಡಿಸ್ಕೊಳೋದು, ಅವ್ರು ಬಂದಂಥ ಸಮಯದಲ್ಲಿ ಅಷ್ಟು ಜನ ಮುತ್ತಿಗೆ ಹಾಕೋದು, ಅಂಗಡಿಗಳಲ್ಲಿ ವೇವ್ ಮಾಡೋದು, ರಿಕ್ಷಾ ಡ್ರೈವರ್ಗಳು, ಇದೆಲ್ಲ ನಾವು ನೋಡಿದ್ದೀವಿ. ಅದೆಲ್ಲ ಈ ಬಾರಿ ಎಲ್ಲ ಒಂದು ಕಡೆ ಓಟಾಗಿ ಪರಿವರ್ತನೆ ಆಗ್ತದೆ ಅನ್ನೋ ಒಂದು ಆಶಾಭಾವನೆ. ಅತಿಯಾದ ಆತ್ಮವಿಶ್ವಾಸ ಇಲ್ಲ ನಮಗೆ. ನೋಡಿ, ನಾವು ಯಾವತ್ತು ಅತಿಯಾದ ಆತ್ಮವಿಶ್ವಾಸ ಮಾಡ್ಬೇಕಾದ್ರೆ ನಾವು ದುಡಿಮೆ ಮಾಡಿ ಆತ್ಮವಿಶ್ವಾಸ ಮಾಡ್ತೀವಿ. ನಾವು ದುಡಿಮೆ ಇಲ್ಲದೆ ಆತ್ಮವಿಶ್ವಾಸ ಮಾಡಲ್ಲ. ನಾವು ಹಗಲು ರಾತ್ರಿ ಈ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕುಮಾರಸ್ವಾಮಿ ದೇವೇಗೌಡರು 85ನೇ ವರ್ಷದಲ್ಲಿ ಇವತ್ತು ಇಂಥ ಒಂದು ಓಡಾಡಕ್ಕೆ ಆಗೋದಿಲ್ಲ ಅನ್ನೋ ಪಕ್ಷದ ಅಂದರೂ ಕೂಡ ಈ ರಾಜ್ಯದ ಏನಾದ್ರು ಒಂದು ನೆಲೆಗಟ್ಟು ಮಾಡಬೇಕು, ಈ ರಾಜ್ಯದ ಜನತೆಗೆ ಒಳ್ಳೇದು ಮಾಡಬೇಕು ಅಂತ 85ನೇ ವರ್ಷದಲ್ಲಿ ರಾಜ್ಯದಾದ್ಯಂತ ಸುತ್ತಾಡ್ತಾ ಇದ್ದಾರೆ. ರಾಜ್ಯದ ಸುತ್ತಾಡ್ತಾ ಮಾಡ್ತಕ್ಕಲ್ಲಿ ಅವರು ಅತಿಯಾದ ಇದನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ, ದುಡಿಮೆ ಮಾಡಿ ಫಲವನ್ನು ಕೇಳ್ತಾ ಇದ್ದಾರೆ. ಆಗಲೇ ನಾನು ಹೇಳಿದೆ, ದುಡಿಮೆ ಮಾಡಿ ನಮ್ಮ ಕೂಲಿ ಕೊಟ್ರಪ್ಪ ಅಂತ. ಹಾಗಾಗಿ ದುಡಿಮೆ ಮಾಡದೆ ನಾವು ಅತಿವಾದ ವಿಶ್ವಾಸವನ್ನು ಮೂಡಿಸಕ್ಕೋಗ ಅಲ್ಲ. ಇಲ್ಲಿಯ ಜನರುಗಳು ದುಡಿಮೆ ಮಾತಿದೆ, ಇನ್ನೊಂದು ಥಿಂಕಿಂಗ್ ಇದೆ, ಜೆ ಡಿ ಎಸ್ ಕಿಂಗ್ ಮೇಕರ್ ಆಗಬೇಕು. ಅದಕ್ಕೋಸ್ಕರಕ್ಕೆ 100 ಅದು ಬೇರೆಯವರು, ಕಾಂಗ್ರೆಸ್ ಅವರು ಹೇಳ್ತಕ್ಕಂಥದ್ದು, ಬಿಜೆಪಿ ಅವರು ಹೇಳ್ತಕ್ಕಂಥದ್ದು ಮಾತು. ಆದರೆ ಈ ಬಾರಿ ನಾವು 100ಕ್ಕೆ 100 ಅಬ್ಸಲ್ಯೂಟ್ ಮೆಜಾರಿಟಿ ತಗೊಳ್ಳೇಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು 113 ಏನು ಮ್ಯಾಜಿಕ್ ನಂಬರ್ ಇದೆ, ಆ ನಂಬರ್ನ ತಲುಪಲೇಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತಾ ಇರೋದು. ಬಾಕಿ ಮಿಕ್ಕಿದ್ದು ಭಗವಂತನ ಇಚ್ಛೆ ಅಂತ ಹೇಳೋಕ್ಕೋಲ್ಲ, ಜನಗಳ ಇಚ್ಛೆ.
ಅದ್ರ ಜೊತೆ ಭಗವಂತನ ಆಶೀರ್ವಾದನು ಬೇಕು, ದೈವೇಚ್ಛನೂ ಬೇಕು. ದೈವ ಬಲ ಇದ್ರೆ ಯಾರೂ ತಪ್ಪಿಸಕ್ ಆಗೋದಿಲ್ಲ. ದೈವ ಬಲ ಇದ್ರೆ ಆಟೋಮೆಟಿಕ್ ಜನಬಲ ಬಂದೇ ಬರ್ತದೆ. ಹಾಗಾಗಿ ಜನರ ಇಚ್ಛೆ, ದೈವ ಬಲ ಎರಡು ಇದ್ರೆ ನೂರಕ್ಕೆ ನೂರು ನಾವು ಈ ಸರಿ ಮ್ಯಾಜಿಕ್ ಫಿಗರ್ ಹದಿಮೂರು ತಲುಪ್ತೀವಿ ಅಂತೇಳಿ ನಾವು ವಿಶ್ವಾಸ, ಆಗ ಅದರಲ್ಲಿ ವಿಶ್ವಾಸ ಮಾಡ್ತೀವಿ. ವಿಶ್ವಾಸ ಮಾಡ್ಬೇಕಾದ್ರೆ ತಿರ್ಗಾ ನಾವು ಹೇಳ್ತಾ ಇದ್ದೀನಿ, ಹಗಲು ರಾತ್ರಿ ನಮ್ಮ ಪಕ್ಷದ ಕಾರ್ಯಕರ್ತರು ಇರತಕ್ಕಂಥ ಎಲ್ಲ ಮುಖಂಡರು, ಕುಮಾರಸ್ವಾಮಿಯವರು ಒಳಗೊಂಡು, ದೇವೇಗೌಡರನ್ನು ಒಳಗೊಂಡು, ಎಲ್ಲರೂ ಕಷ್ಟಪಟ್ಟು ನಾವು ಹೋರಾಟ ಮಾಡಿ ದುಡಿಮೆ ಮಾಡಿ ನಂತರದಲ್ಲಿ ಅತಿಯವಾದ ವಿಶ್ವಾಸದಲ್ಲಿ ನಮ್ಗೆ ಅಧಿಕಾರ ಕೊಡ್ರಪ್ಪ ಅಂತ ಕೇಳ್ತಾ ಇದ್ದೀವಿ. ಒಮ್ಮೆ ಈಗಾಗಲೇ 5 ವರ್ಷ ನೀವು BJP ನೋಡಿದ್ರಿ, ಯಡಿಯೂರಪ್ಪನ ಸರ್ಕಾರ, ಯಡಿಯೂರಪ್ಪಸಲ್ಲಿ 3 ಜನ ಮುಖ್ಯಮಂತ್ರಿ ಆಗೋದ್ರು. ಕಾಂಗ್ರೆಸ್ಸಲ್ಲಿ ದುರದೃಷ್ಟವಶತ್ ಅವ್ರದ್ದು ಎಲ್ಲ ಕಡೆ ಹೋಗಿದ್ರಿಂದ ಹಿಂಗೆ ಕಿತ್ತಾಕಿದ್ರೇನೇ ತೊಂದರೆ ಆಗುತ್ತೆ ಅಂತ ಒಬ್ಬರೇ ಮುಖ್ಯಮಂತ್ರಿ ಇದ್ದಾರೆ, ಅವರು ಪೀರಿಯಡ್ 5 ವರ್ಷ ಮುಗಿಸಿದ್ರು. BJP ಅವರು 5 ವರ್ಷ ಮುಗಿಸಿದ್ರು. ಈ 5 ವರ್ಷ ಎರಡು ಜನ ಮುಗಿಸಿದ ರಿಸಲ್ಟ್ ನೀವು ನೋಡಿದ್ರಲ್ಲ ಸ್ವಾಮಿ, ನಮ್ಮ ರಾಜ್ಯ ಜನತೆಗೆ ವಿನಂತಿ ಮಾಡೋದಷ್ಟೇ. ನೀವು ನೋಡಿದ್ರಲ್ವಾ, ಒಮ್ಮೆ 20 ತಿಂಗಳು ಆಡಳಿತ ಕುಮಾರಸ್ವಾಮಿದು 10 ವರ್ಷ ಕೆಳಗೆ ನೋಡಿದ್ರಿ ನೀವು, 10 ವರ್ಷ 12 ವರ್ಷ ಕೆಳಗೆ ನೋಡಿದ್ರಿ ನೀವು. ಈಗ ವಾಪಸ್ ಅವ್ರಿಗೆ ಒಂದು ಅಧಿಕಾರ ಕೊಡಿ, ಪೂರ್ಣ ಪ್ರಮಾಣದ ಅಧಿಕಾರ ಕೊಡಿ, ಆಗ ನೀವು ಕೇಳಿ ನಮ್ಮನ್ನು. 5 ವರ್ಷ ನಮಗೆ ಪೂರ್ಣ ಪ್ರಮಾಣದ ಅಧಿಕಾರ ನೀಡಿದಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಒಳ್ಳೆ ಕೆಲಸನ ಯುವಕರಿಂದ ಹಿಡಿದು ರೈತರಿಂದ ಹಿಡಿದು ಕಾರ್ಮಿಕರು ಎಲ್ಲ ವರ್ಗದ ಜನತೆಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಫೇಲ್ ತೆಗೆದು ಬಿಸಾಕಿ. ಈಗ ಅವ್ರಿಗೆ ಒಂದು ಕೊಟ್ಟರೆ ಅವಕಾಶ, ಅವ್ರಿಗೆ ಒಂದು ಕೊಟ್ಟರೆ ಜನರು ನಿಮ್ಮನ್ನು ಸ್ವೀಕರಿಸ್ತಾರೆ. ನಿಮ್ಮ ಒಳ ಜಗಳವನ್ನು ಯಾವ ಬದಿಯ ಯಾವ ರೀತಿಯಲ್ಲಿ, ಯಾವ ಒಳ ಜಗಳ, ಬಹಳಷ್ಟು ಒಳ ಜಗಳಗಳು ಪ್ರತಿ ಬಾರಿ JDS ನಲ್ಲೂ ಒಬ್ಬರಿಂದ ಒಬ್ರು ಕೆಸರೆರಚುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರೊಂದು ಪತ್ರಿಕಾಗೋಷ್ಠಿಯನ್ನು ಮಾಡೋದು, ಅಲ್ಲಿ ಕುಮಾರಸ್ವಾಮಿ ಅವರು ನಮ್ಮ ಪಕ್ಷಕ್ಕೆ ಸೇರಿಲ್ಲ ಅಂತ ಹೇಳೋದು. ನೋಡಿ, 1 ನಿಮಿಷ ಕೇಳಿ ಸರ್, ಯಾವ ಪಕ್ಷದಲ್ಲಿ ಒಳ ಜಗಳ ಇಲ್ಲ ಒಂದು, ಆದ್ರೆ ಆಮೇಲೆ ಕೇಳಿ 1 ನಿಮಿಷ, ಎಲ್ಲ ಪಕ್ಷದಲ್ಲಿ ಎಲ್ಲ ನೋಡಿ ಅಯ್ಯೋ ಬೀದಿಲೆಲ್ಲ ಯಡಿಯೂರಪ್ಪನವರು ಈಶ್ವರಪ್ಪನವರು ಕಿತ್ತಾಡಿದ್ ನೋಡಿದ್ರೆ, ಶೋಭಾ ಕರಂದ್ಲಾಜೆ ಇವರೆಲ್ಲ ಕಿತ್ತಾಡಿದ್ ನೋಡಿದ್ರೆ, ಶೋಭಾ ಕರಂದ್ಲಾಜೆ ಯಡಿಯೂರಪ್ಪ ಇಬ್ರು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ, ಈ BJP ಮುಗಿಸೋದಿಕ್ಕೆ ಸದಾನಂದ ಗೌಡ, ಅನಂತಕುಮಾರ್, ಈಶ್ವರಪ್ಪ ಈ 3 ಜನ ಸಾಕು ಅಂತ ಏನು ಬಿಟ್ಟೋದ್ರಲ್ಲ ಅವಾಗ ಹೇಳಿದ್ದು. ನನ್ನ ಜನ್ಮ ಕಡೆ ಉಸಿರಿರೋವರೆಗೆ ನಾನು BJP ಸೇರಲ್ಲ ಅಂತ ಹೇಳಿದ್ರು. ಈಶ್ವರಪ್ಪ ದಿನ ಬೆಳಕಾದ್ರೆ ಕೂಗಾಡ್ತಾ ಇದ್ರು. ಅದಕ್ಕಿಂತ ಒಳಜಗಳ ಯಾವ್ದ್ರಿ, ಅದಕ್ಕಿಂತ ಅದು ಬೀದಿ ಜಗಳ, ಅದು ಒಳಜಗಳ ಅಲ್ಲ, ಬೀದಿ ಜಗಳ ಮಾಡ್ಕೊಂಬಂದರು ಇವತ್ತು ಒಟ್ಟಾಗಿ. ಆಮೇಲೆ ಯಡಿಯೂರಪ್ಪರು ಹೇಳಿದರೆ ಏನು, 3-4 ಕ್ಯಾಬಿನೆಟ್ ಮೀಟಿಂಗ್ ತರಾತುರಿ ಮಾಡಿ ಏನೇನು ಗುಡಿಸಿ ಗುಂಡಾಂತರ ಮಾಡಬೇಕು ಅದನ್ನೆಲ್ಲ ಜಗದೀಶ್ ಶೆಟ್ಟರ್ ಮಾಡ್ಕೊಂಡ್ರು ಅಂತೇಳಿ ಪೇಪರ್ ಕ್ಲಿಪ್ಪಿಂಗ್ ಇದೆ. ವಿಧಾನ ಪರಿಷತ್ನಲ್ಲಿ ಹೇಳಿದರು ಸಾಲ ಮನ್ನಾ ಮಾಡಲ್ಲ ಅಂತ. ಇವೆಲ್ಲ ಅವು ಅಂಥ ಅವ್ರ ಲೀಡರ್ಶಿಪ್ಪಲ್ಲಿ ಇವತ್ತು ಅದೇ ಕೂಗಾಡಿ ಜಗಳ ಮಾಡಿ ಬೀದಿ ಆದಿರಪ್ಪ ಆದಿ ದೀಪ ರಂಪ ಬೀದಿ ರಂಪ ಮಾಡ್ಕೊಂಡವ್ರಿಗಿಂತ ನಮ್ದು ಯಾವ ಜಗಳ ಸ್ವಾಮಿ ಹೇಳಿ. ನಮ್ಮವ್ರು ಯಾರೋ 7 ಜನ ಅವರು ನಮ್ಮ ಪಕ್ಷದಲ್ಲಿ ವಿರುದ್ಧವಾಗಿ, ಪಕ್ಷದ ವಿರುದ್ಧವಾಗಿ ಕಾಂಗ್ರೆಸ್ ಜೊತೆ ಹೋಗಿ ಅವರು ಓಟ್ ಹಾಕಿದ್ರು ಅಂತ ನಾವು ಅವ್ರ ಪಕ್ಷದಿಂದ ತೆಗೆದಿದ್ದೀವಿ. ನಮ್ದು ಯಾವುದು ಒಳ ಜಗಳ ಇಲ್ವಲ್ಲ. ಆದಿರಂಪ ಬಿದಿರಂಪ ಈಗಲೂ ಮಾಡ್ತಾರೆ BJP ಅವರು. ಕಾಂಗ್ರೆಸ್ ಅವರು ಏನಂದರೆ ಸ್ವಲ್ಪ ಅಧಿಕಾರದಲ್ಲಿದ್ದಾರೆ, ಹಂಗಾಗಿ ಸ್ವಲ್ಪ ಏನು ಕಾಣ್ತಾ ಇಲ್ಲ. ಅದು ಇನ್ನೊಂದು 2-3 ತಿಂಗಳು ಹೋಗಲಿ, ಎಲೆಕ್ಷನ್ ಬರೋ ಟೈಮಿಗೆ ಕಾಣ್ತದೆ. ಹಂಗಾಗಿ ನಮ್ಮದು ಯಾವುದು ಆದಿರಂಪ ಬಿದಿರಂಪ ಇಲ್ಲ, ನಾವು ಒಗ್ಗಟ್ಟಾಗಿದ್ದೀವಿ. ಅಕಸ್ಮಾತ್ ಏನಾರ ಸಣ್ಣ ಪುಟ್ಟ ವಿಚಾರಗಳಿದ್ರೆ ದೇವೇಗೌಡರು ಇದ್ದಾರೆ ನಮ್ಮ ಪಿತಾಮ, ಅವರು ಅದನ್ನೆಲ್ಲ ಸರಿ ಮಾಡ್ತಾರೆ. ಕುಮಾರಣ್ಣವರು ಶಕ್ತಿವಾಗಿದ್ದಾರೆ, ಸರಿ ಶಕ್ತಿಶಾಲಿಯಾಗಿದ್ದೀನಿ ಅಂತ ತಾವು ಹೇಳ್ತಾ ಇದ್ರಿ. ಇವತ್ತು ನಿಮಗೆ ಪಾದಯಾತ್ರೆಗೆ ಆಗಲಿ ಅಥವಾ ಯಾವುದಕ್ಕೂ ಅಲ್ಲಿ ಪರ್ಮಿಷನ್ ಸಿಗಲಿಲ್ಲ. ದಕ್ಷಿಣ ಕನ್ನಡದಲ್ಲಿ ವಿರೋಧ ಪಕ್ಷವಾಗಿ BJP ವಿರೋಧ ವ್ಯಕ್ತಪಡಿಸಿತ್ತು, ಭಾಷಣ ಮಾಡ್ತಾ ಇದ್ರು, ಬೀಗಿದ್ರು, ಎಲ್ಲವೂ ಮಾಡಿದ್ರು. JDS ಯಾಕೆ ಆ ಅನುಮತಿ ಸಿಕ್ಕಿಲ್ಲ ಆಗ ನೋಡಿ? ನಾವು JDS ಕಾಂಗ್ರೆಸ್ ಅವರು ನಿನ್ನೆವರೆಗೆ ಅಧಿಕಾರಿಗಳು ನಮಗೆ ದೇವೇಗೌಡರು ಬರಲಿ ಅಂತ ಹೇಳಿದ್ರು. ಒಂದು ದೇವೇಗೌಡರು ಕಾವೇರಿ ಇಶ್ಯೂದಲ್ಲಿ ಒಂದು ನಿಲುವು ತಗೊಂಡ್ರು, ಕಾವೇರಿ ಇಶ್ಯೂದಲ್ಲಿ ತಗೊಂಡಂಥ ಸಂದರ್ಭದಲ್ಲಿ BJP ಕಾಂಗ್ರೆಸ್ ಅವರು ಎಲ್ಲ ಪಕ್ಷದ ಸಂಘಟನೆಗಳು ರೈತ ಸಂಘದವರು ಎಲ್ಲರೂ ದೇವೇಗೌಡರು ಉಪವಾಸ ಕೂತಿದ್ದಲ್ಲಿ ಜಾಗಕ್ಕೆ ಬಂದರು. ಸಕ್ಸಸ್ಫುಲ್ ಆಯಿತು, ಕಾವೇರಿ ಇಶ್ಯ ಕಗ್ಗಂಟನ್ನು ದೇವೇಗೌಡರು ಬಿಡಿಸಿದರು. ರಾಜ್ಯದಾದ್ಯಂತ ದೇವೇಗೌಡರಿಗೆ ಒಂದು ಒಳ್ಳೆಯ ಹೆಸರು. ಇಂಥದ್ದೊಂದು ಸಮಸ್ಯೆ ಬಂದಾಗ, ನೆಲ ಜಲ ಸಮಸ್ಯೆ ಬಂದಾಗ ದೇವೇಗೌಡರಿಗೆ ಪರಿಹಾರ ಮಾಡಿರು ಅಂತ ಒಂದು ಒಳ್ಳೆಯ ಹೆಸರು ಬಂತು. ಆ ಹೆಸರು ಬಂದಂಥ ಸಂದರ್ಭದಲ್ಲಿ ಅದು ಇನ್ನೂ ಹಚ್ಚ ಹಸಿರಾಗಿ ಉಳ್ಕೊಂಡಿದೆ. ಈ ಸಮಯದಲ್ಲಿ ದೇವೇಗೌಡರು ಏನಾದ್ರು ಇಲ್ಲಿ ಬಂದು ಪಾದಯಾತ್ರೆ ಮಾಡಿದರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾದರೂ ಈತ ವ್ಯತಿರೇಕ ಆದರೆ ಕಾಂಗ್ರೆಸ್ಸು BJP ಎರಡೂ ಫೇಲ್ ಆಗಿದೆ ಅನ್ನೋದು ಜನರಿಗೆ ಗೊತ್ತಿದೆ. ಈಗ ಇವ್ರು ಬಂದು ಅದನ್ನು ಏನಾರ ಒಂದು ಉಪವಾಸ ಏನ ಮಾಡಿ ಅಥವಾ ಇನ್ನು ಮಾಡಿ ಇದನ್ನು ಪ್ರತಿಭಟನೆ ಮಾಡಿದರೆ ಎಲ್ಲಿ ಕ್ರೆಡಿಟ್ ದೇವೇಗೌಡರಿಗೆ ಹೋಗುತ್ತೋ ಇಲ್ಲಿ ಶಾಂತಿ ನೆಲೆಸ್ತಕ್ಕಂಥ ವಿಚಾರದಲ್ಲಿ ದೇವೇಗೌಡರು ಪೂರ ಕ್ರೆಡಿಟ್ ತಾಂತಾರೆ ಅಂತ ರಾತ್ರಿ ಸರ್ಕಾರದವ್ರ ಅಧಿಕಾರಿಗಳಿಗೆ ಹೇಳಿ ಕುಮ್ಮಕ್ಕೆ ನೀಡಿ ಇವತ್ತು ನಿಮ್ಗೆ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳಿದ್ರು. ಹಾಗಾದ್ರೆ ಕ್ಯಾನ್ಸಲ್ ಮಾಡಿದ್ರೆ ಮುಂದಕ್ಕೆ ನೀವು ಕ್ಯಾನ್ಸಲ್ ಮಾಡಲಿ ಬಿಡಿ ಜನ ನೋಡಿ, ಕ್ಯಾನ್ಸಲ್ ಮಾಡಿದ್ರು ಅಂತ ನಮ್ಗೆ ಏನು ಬೇಜಾರಿಲ್ಲ. ಇದನ್ನ ಜನರಿಗೆ ತಿಳಿಸ್ಬೇಕಾಗಿದೆ.
ನಾವು ಇಲ್ಲಿಗೆ ಬರ್ತೀವಿ ಅಂದ್ರೆ ಬೇಡ ಅಂತೇಳಿ ಬರಂಗಿಲ್ಲ, ನಿಮ್ಮಲ್ಲಿ ಕೇಸ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಜನರಿಗೆ ತಿಳಿಸೋ ಮುಖಾಂತರ ಮುಂದಿನ ಹೋರಾಟ ನಮಗೆ ನೂರಕ್ಕೆ ನೂರು ಇದೆ. ಈ ಭಾಗದ ಜನರಲ್ಲಿ ದಕ್ಷಿಣ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ ಅಖಂಡ ಕರ್ನಾಟಕದಲ್ಲಿ ಶಾಂತಿ ಶಾಶ್ವತ ಆಗಿ ನೆಲೆಸಬೇಕು. ಸರಿ, ನಿಮ್ ಶಾಶ್ವತ ಆಗಿ ನೆಲೆಸತಕ್ಕಂತ ಕೆಲಸ. ಕಾಲರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ, ರಾಜೇಶ್ ಕುದ್ರೋಳಿ ಅವರು. ಹಲೋ, ನಮಸ್ತೆ. ಈಗಾಗಲೇ ಇವತ್ತು ನೀವು ಬಹಳಷ್ಟು ಪಾದಯಾತ್ರೆಯ ಒಂದು ಮನವಿ ಪತ್ರವನ್ನು ನೀಡಿದ್ರಿ, ಪರ್ಮಿಷನ್ ಸಿಗ್ಲಿಲ್ಲ, ಆಚೆ ಕಡೆಯಲ್ಲಿ ನೀವು ಶಾಂತಿ ಸಭೆಯಿಂದ ಹೊರನಡಿದ್ರಿ, ಇದೆಲ್ಲ ಒಟ್ಟಾರೆ ವಿಚಾರ ಏನು ಅನ್ನುವಂಥದ್ದು? ನೋಡಿ, ಈಗ ಶಾಂತಿ ಸಭೆ ಶಾಂತಿ ನಡಿಗೆ ಅಂತೇಳಿ ನಮ್ಮ ಮಾಜಿ ಪ್ರಧಾನಿಗಳು ಮತ್ತು ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿ ಅವರು ಬಂದು ಮಾಡುವುದು ಅಂತೇಳಿ ಇತ್ತು 15ಕ್ಕೆ. ಅದಕ್ಕೆ ಪೊಲೀಸರಿಂದ ಪರ್ಮಿಷನ್ ಕೇಳಿದಾಗ ಓರಳಾಗಿ ಕೊಟ್ಟಿದ್ರು, ಆಯ್ತು ಅಂತೇಳಿ. ಬೆಳಿಗ್ಗೆ ಆಗುವಾಗ ಏನೋ ಕಾಣದ ಕೈಗಳು ಅದರಲ್ಲಿ ಕೆಲಸ ಮಾಡಿದೆ. ಬೆಳಿಗ್ಗೆ ಆಗುವಾಗ ಇಲ್ಲ ಅಂತ ಹೇಳಿ, ಪರ್ಮಿಷನ್ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. 144 ಸೆಕ್ಷನ್ ಮುಗ್ದ ನಂತರ ಮಾಡಬಹುದಲ್ಲ ಅಂತೇಳಿ. 144 ಸೆಕ್ಷನ್ ಮಂಗಳೂರಲ್ಲಿ ಇಲ್ಲ, 144 ಸೆಕ್ಷನ್ ಇರುವುದು ಕಲ್ಲಡಕ ಬೀಸೂರು. 144 ಸೆಕ್ಷನ್ ಇರುವಾಗ ಬಿಜೆಪಿ ಅವರು ಪ್ರತಿಭಟನೆ ಮಾಡಿದ್ದಾರೆ, ಆವಾಗ ಕಾನೂನು ಕೈಗೆತ್ತಿಕೊಂಡ್ರು, ಇಲಾಖೆಗಳು ಕಣ್ಣು ಮುಚ್ಚಿ ಕೂತ್ಕೊಂಡಿದೆ. ಅದಲ್ಲದೆ ನಮ್ಮ ಶಾಂತಿ ಸಮಿತಿಯ ಸಭೆಯನ್ನ ಯಾವಾಗಲೂ ಕರೆಯಬೇಕಿತ್ತು, 45 ದಿವಸದ ನಂತರ ಎಚ್ಚೆತ್ತುಕೊಂಡಿದ್ದಾರೆ ನಮ್ಮ ಉಸ್ತುವಾರಿ ಸಚಿವರು. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ನಮ್ಮ ಪ್ರಧಾನಿಯವರಿಗೆ ಶಾಂತಿ ನಡಿಗೆ ಮಾಡಲಿಕ್ಕೆ ಅವಕಾಶ ಕೊಡೋದನ್ನ ಕಂಡು ನಾವು ಖಂಡಿಸ್ತೇವೆ, ತೀವ್ರವಾಗಿ ಖಂಡಿಸ್ತೇವೆ. ಅಲ್ಲದೆ ನಾವು ಇದನ್ನ ಬಹಿಷ್ಕರಿಸ್ತೇವೆ ಅಂತೇಳಿ ಎದ್ದೇ ಬಂದಿದ್ದೇವೆ. ಹಾಗಾದ್ರೆ ಮುಂದಿನ ನಿಮ್ಮ ನಡೆ ಏನು? ಹಾಗಾದ್ರೆ ಇವರು ಇಲ್ಲಿ ಬೋರೇಗೌಡರು ಅವರು ಹೇಳಿದ್ರು, ಯಾವಾಗ ಯಾವ ರೀತಿಯಲ್ಲಿ ಒಂದು ಮುಂದಿನ ದಿನಗಳಲ್ಲಿ ಸಂಘಟಾತ್ಮಕವಾಗಿ ನಾವು ಕೆಲಸಗಳನ್ನು ಮಾಡ್ತೇವೆ, ಯಾವುದೇ ಪರ್ಮಿಷನ್ ಅಲ್ಲ, ಮುಂದಿನ ದಿನಗಳಲ್ಲಿ ಜನಗಳಿಗೆ ಬಿಟ್ಟದ್ದು ಅಂತ ಹೇಳಿದ್ರಿ. ಹಾಗಾದ್ರೆ ಜನಗಳಿಗೆ ಬಿಟ್ಟಿದ್ದಂತ ಅಲ್ಲಿಗೆ ಸೈಲೆಂಟ್ ಆಗೋದಾ ಮುಂದಿನ ದಿನಗಳಲ್ಲಿ? ಏನ್ ಕ್ರಮ? ಜನಗಳಿಗೆ ಬಿಟ್ಟದ್ದಂತ ಹೇಳಲ್ಲ, ಅದು ಅವರು ಹೇಳುವಂತ ಉದ್ದೇಶ ಕೂಡ ಇದೆ. ಏನಂತ ಹೇಳಿದ್ರೆ, ಜನರ ನಾವು ಅಂದ್ರೆ ಎಲ್ಲ ಹಲವು ಸಂಘಟನೆಗಳ ಹತ್ರ ಕೇಳಿಕೊಂಡು ನಾವು ಎಲ್ಲ ಒಟ್ಟು ಸೇರಿ ಮಾಡುವಂತ ಒಂದು ನಡಿಗೆ ಅಂತೇಳಿ ಇಟ್ಟುಕೊಂಡದ್ದು. ಸರಿ, ನಾವು ಏಕಪಕ್ಷವಾಗಿ ನಿರ್ಧಾರ ತಗೊಂಡಿಲ್ಲ. ಆದ್ರೆ ಎಲ್ಲರ ಹತ್ರ ಕೇಳ್ಬೇಕಂತ ಉದ್ದೇಶದಿಂದ ಅವರು ಹೇಳಿರ್ಬೋದು. ಆದ್ರೆ ನಾವು ಹೇಳುದು ಏನಂತೇಳಿ, ಇದು ಮಾಡಿಯೇ ಮಾಡ್ತೇವೆ ನಾವು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸರಿ, ಧನ್ಯವಾದಗಳು ನಮ್ಮ ಜೊತೆ ಮಾಹಿತಿ ಹಂಚಿಕೊಳ್ತಾರೆ. ಎಸ್, ಇವರು ಹೇಳಿದಂತ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಮಾಡಿಯೇ ಮಾಡ್ತೇವೆ, ತಾವು ಹೇಳ್ತೀರಿ ಮಾಡಿಯೇ ಮಾಡ್ತೇವೆ ಅನ್ನುವಂಥದ್ದು. ಮುಂದಿನ ರೂಪುರೇಖೆಗಳು ಹೇಗಿರುತ್ತೆ? ಇನ್ನೊಮ್ಮೆ ಪರ್ಮಿಷನ್ ಗೆ ಹೋಗೋದು, ಅಲ್ಲಿ ರಿಜೆಕ್ಟ್ ಆಗೋದು, ಅಥವಾ ಇನ್ನೊಂದು ಯಾವುದು ಮುಂದಿನ ರೂಪುರೇಖೆಗಳು ಏನಿರುತ್ತೆ ನೋಡಿ. ಪ್ರಯತ್ನದಲ್ಲಿ ನಾವು ಹಿಂದೆ ಬೀಳೋದಿಲ್ಲ. ಈ ಭಾಗದಲ್ಲಿ ಶಾಂತಿ ಪರ್ಮನೆಂಟ್ ಆಗಿ ನೆಲೆಸೋವರೆಗೂ ನಾವು ಬಿಡೋದಿಲ್ಲ. ನಮಗೆ ಬೇಕು, ನಾವು ರಾಜಕೀಯ ಹೇಳ್ತಾ ಇಲ್ಲ, ರಾಜಕೀಯ ಆಗಿದ್ರೆ ನಾವು ಇವ್ರನ್ನೆಲ್ಲ ಯಾಕೆ ಸೇರಿಸ್ಕೊಂತ ಇದ್ದು? ನಾವು ಬೇರೆ ಪಕ್ಷದವ್ರನ್ನೆಲ್ಲ ನಾ ಮೊನ್ನೆ ಕರೆ ಕೊಟ್ಟಿದ್ದ ಆಯ್ದಿತ್ತಾರ ಸ್ವಾಮಿ, ಬಿಜೆಪಿ ಅವರು ದಯಮಾಡಿ ನೀವು ಬನ್ನಿ, ಕಾಂಗ್ರೆಸ್ ಅವರು ನೀವು ಬನ್ನಿ, ಕಾವೇರಿ ಇಶ್ಯೂನಲ್ಲಿ ಯಾವ ರೀತಿ ಒಗ್ಗೂಡಿ ನಾವೆಲ್ಲ ಸೇರಿ ಕೆಲಸ ಮಾಡಿದ್ವು ರಾಜ್ಯದ ಹಿತದೃಷ್ಟಿಯಿಂದ. ಅವತ್ತೆಲ್ಲ ಸೆಂಟ್ರಲ್ ಮಿನಿಸ್ಟರ್ ಸದಾನಂದಗೌಡರು, ಅನಂತಕುಮಾರ್ ಎಲ್ಲರೂ ಬಂದಿದ್ರು. ಹಾಗಾಗಿ ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಶಾಂತಿಯನ್ನು ನೆಲೆಸ್ತಕ್ಕಂಥ ವಿಚಾರದಲ್ಲಿ ನಾವೆಲ್ಲ ಒಗ್ಗೂಡಿ ಕೆಲಸ ಮಾಡೋಣ, ರಾಜಕೀಯನ ಮರೆಯೋಣ ಅಂತೇಳಿ ದೇವೇಗೌಡರು ಸ್ಟೇಟ್ಮೆಂಟ್ ಕೊಟ್ರ ಇಲ್ವ? ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ರ ಇಲ್ವ? ಆ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಆ ಕರೆಗೆ ನೀವು ಯಾರಾದರೂ ಒಬ್ಬರು ಎಸ್ ಅಂತ ಹೇಳಿದಿರ, ನೋ ಅಂತ ಹೇಳಿದಿರ, ಎರಡೂ ಹೇಳಿಲ್ಲ. ನೀವೆರಡೂ ಜನ ನಮಗೆ ಕರೆದ ಮೇಲೆ ನೀವು ಬರಲಿಲ್ಲ ಅಂದ್ಮೇಲೆ ನಾವೇನು ಮಾಡಬೇಕು? ನಾವು ಸುಮ್ಮನೆ ಕರೆದು ಅದು ಬರಲಿಲ್ಲ ಅಂತ ಸುಮ್ಮನೆ ಕೊಡೋಕ್ಕಾಗತ್ತಾ? ಆ ನೋವನ್ನು ನಾವು ಇಲ್ಲಿಗೆ ಬಂದು ದಕ್ಷಿಣ ಕನ್ನಡ ಜಿಲ್ಲೆ ಬಂದು ಡಿ ಸಿ ಅವ್ರಿಗೆ ಅರ್ಜಿ ಕೊಟ್ಟು ಕಾನೂನು ಪ್ರಕಾರ ಏನೇನು ಮಾಡಬೇಕು ಎಲ್ಲ ಮಾಡಿದ್ವು. ಇಲ್ಲ, ನಾವು ಕೊಡೋಕ್ಕಾಗಲ್ಲ, ಶಾಂತಿ ನಿಮ್ಮದು ಭಂಗ ಆಗುತ್ತೆ. ನಾವು ಕಲ್ಲಡಕದಲ್ಲಿ ತೊಂದರೆ ಇದೆ, ಅಲ್ಲಿ ಹೋದ್ರೆ ಸ್ವಲ್ಪ ಆಚೆ ಈಚೆ ಸ್ವಲ್ಪ ಆಗ್ಬೋದು ಸ್ವಾಮಿ. ಮಂಗಳೂರಿನಲ್ಲಿ ಕೊಡೋಕ್ಕೇನು? ಮಂಗಳೂರಿನಲ್ಲಿ 144 ಸೆಕ್ಷನ್ ಇಲ್ಲಿಗೆ ನಮ್ಮ ಸ್ನೇಹಿತರು ಹೇಳಿದ್ರಲ್ಲ, ಇಲ್ಲಿ 144 ಸೆಕ್ಷನ್ ಇಲ್ಲ, ಏನಿಲ್ಲ ಇಲ್ಲಿ. ಅಟ್ಲೀಸ್ಟ್ ಈ ಮೆಸೇಜ್ ಆದರೂ ಜಿಲ್ಲೆಗೆ ಹೋಗಲಿ. ಮಾಜಿ ಪ್ರಧಾನಮಂತ್ರಿಗಳೊಬ್ಬರು ಬಂದು ಗಾಂಧಿ ಪ್ರತಿಮೆ ಮುಂದೆ ಕೂತರು, ಅಂಬೇಡ್ಕರ್ಗೆ ಪ್ರತಿಮೆಗೆ ಹಾರ ಹಾಕಿ, ಗಾಂಧಿ ಪ್ರತಿಮೆಗೆ ಹಾರ ಹಾಕಿ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಹೋದರು, 1 ಕಿಲೋಮೀಟರ್ 2 ಕಿಲೋಮೀಟ್ರು ಪಾದಯಾತ್ರೆ ಮಾಡಿ, ಸಾಂಕೇತಿಕವಾಗಿ ಮಾಡಿ, ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ರಲ್ಲ, ಆಮೇಲಾದರೂ ಸ್ವಲ್ಪ ಸರಿ ಆಗ್ಬೋದು ಅನ್ನೋ ದೂರದೃಷ್ಟಿ ಇಟ್ಟು ಬರ್ತೀವಿ ಅಂದರೆ, ನೀವ್ಯಾರೋ ನಾವ್ರು ಏನೋ ರಾಜಕೀಯ ಲಾಭ ಪಡ್ಕೊಂಬಿಡ್ತೀವಿ ಅಂತೇಳಿ ನೀವು ಕಾಣದ ಕೈಗಳು ನಿನ್ನೆ ರಾತ್ರಿ ಅಧಿಕಾರಿ ವರ್ಗ. ಸರಿ, ಹಾಗಾದ್ರೆ ಅಧಿಕಾರಿ ವರ್ಗಗಳು ಅವರ ದಾಳಕ್ಕೆ ಕುಣಿತಾ ಇದೆ 100ಕ್ಕೆ 100 ಸ್ವಾಮಿ. ಇವತ್ತು ಹಂಗಿದ್ರೆ ಸರಿಯಾದ ಪೊಲೀಸ್ ಆಫೀಸರ್ಸ್ ಇವತ್ತೆಲ್ಲ ಇಲ್ಲಿ ಯಾವ ರಾಜಕಾರಣಿಗಳದ್ದು ಮಾತು ಕೇಳಬಾರ್ದು. ನೀವು ಕಂಡಲ್ಲಿ ಗುಂಡು ಅಂತೇಳಿ ನಾವು 25-30 ದಿವಸ ಆದ್ಮೇಲೆ ಹೇಳಿದ್ರಲ್ಲ, ಮುಂಚೆನೆ ಹೇಳಿದ್ರೆ ಆ ಕೆಲಸ ಯಾಕಾಗ್ತಿತ್ತು? ಯಾರು ಹೇಳ್ಕೊಟ್ರು ನಿಮ್ಗೆ? ಇವತ್ತು ಯಡಿಯೂರಪ್ಪನವರು ಭಾಷಣ ಮಾಡಿದ್ರು ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡು, ಏನಂತ ಬಹಳಷ್ಟು ಭಾಷಣ ಬೇಕಿದ್ರು. ಆವಾಗ ಯಾಕೆ ಅವರ ಮೇಲೆ ಆಕ್ಷನ್ ತಗೊಳ್ಳಿಲ್ಲ, ಯಾವುದೇ ಕ್ರಮ ಕೈಗೊಂಡಿಲ್ಲ? ನೋಡಿ, ಅದು ಪೊಲೀಸ್ನವರು ಮೊನ್ನೆ ಅವರು ಶವಯಾತ್ರೆ ಮಾಡಿ ಹೋದ್ರಲ್ಲ, ನೀವು ಇನ್ನೊಂದು ಗಮನ ಮಾಡಿ, ಶವಯಾತ್ರೆ
ದುಃಖ ಅತ್ಯಂತ ದುಃಖದಲ್ಲಿ ದುಃಖ ಭಾಗಿಗಳಾಗಿ ಆ ಶರತ್ ಕುಟುಂಬಕ್ಕೆ ನಾವೆಲ್ಲ ನೀವು ಒಟ್ಟಿಗಿದ್ದೀವಿ, ನೀವು ಹೆದರಬೇಡಿ, ಆ ಭಾಗದ ಜನ ನೀವೆಲ್ಲ ಹೆದರಬೇಡಿ, ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಅಂತ ತೋರ್ಸೋಕ್ಕೆ ಆ ಯಾತ್ರೆಗೆ ಹೋಗಿದ್ದು. ಅದೇ ಬೇರೆ ಥರದ ವಿಚಾರಕ್ಕಲ್ಲ. ಆದರೆ ಒಂದು ಭಾಳ ವಿಷಾದವಾಗಿರ್ತಕ್ಕಂಥ ಸಂಗತಿ ನನಗೀಗಲೂ ಕೇಳಿದ್ದೀನಿ, ಆ ಕ್ಲಿಪ್ಪಿಂಗ್ ಎಲ್ಲ ನೋಡಿದ್ದೀನಿ ನಾನು. ಪ್ರಭಾಕರ್ ಭಟ್ರನ್ನ ಆ ಶವಯಾತ್ರೆಯಲ್ಲಿ ಒತ್ಕೊಂಡು ಕುಣಿತಾರೆ. ಯಾರು? ಈ ಶವಯಾತ್ರೆಗೆ ಹೋಗೋ ಜನ. ಅಂದರೆ ಪ್ರಭಾಕರ್ ಭಟ್ರನ್ನ ನೀವು ಒತ್ಕೊಂಡು ಕುಣಿತಕ್ಕಂಥ ದಿಗ್ವಿಜಯ ಆಚರಿಸಿದ್ರು, ಅಥವಾ ಶಾಂತಿ ಶವಯಾತ್ರೆ ಮಾಡಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಯಾತ್ರೆ ಮಾಡಿದ್ರು ಅಂತೇಳಿ ನನ್ನ ಮೂಲ ಪ್ರಶ್ನೆ. ಅದು ಅವ್ರನ್ನ ಒತ್ಕೊಂಡು ಕುಣಿಯೋಂಥ ಒಂದು ಪ್ರೊಸೆಷನ್ ಅದು. ಹಾಂ, ಈ ರಾಜ್ಯದ ಜನ ಕ್ಷಮೆ ಕೇಳಬೇಕು ಅವರು. ಹಾಂ, ಯಾಕೆ ಒತ್ಕೊಂಡು ಕೊಡಿದ್ರಿ ಅಂದರೆ ಏನು ಅರ್ಥ ನಿಮ್ಮದು? ಅರ್ಥ ಸತ್ರೆ ಸಾಯಿಲಿ ಯಾರಾದರೂ, ನಮ್ಮದು ವಿಜಯ ಯಾತ್ರೆ ಆಗತ್ತೆ ಮುಂದೆ ಅಂತಲ ಅಥವಾ ಕುಟುಂಬಕ್ಕೆ ಶಾಂತಿ ಹೇಳಬೇಕು ಅಂತ ನೀವು ಹೋಗಿದ್ರು? ಇದನ್ನು ಸ್ಪಷ್ಟಪಡಿಸ್ಬೇಕು ದಯವಾಡಿ ಪ್ರಭಾಕರ್ ಭಟ್ರು. ನಾನು ಯಾರು ವೈಯಕ್ತಿಕವಾಗಿ ನಾನು ಚಾರ್ಜ್ ಮಾಡ್ತಾ ಇಲ್ಲ, ಆ ಇನ್ಸಿಡೆಂಟಿಗೆ ಚಾರ್ಜ್ ಮಾಡ್ತೆ. ಆ ಇನ್ಸಿಡೆಂಟಿಗೆ ಅವ್ರು ಒತ್ಕೊಂಡು ಹೋಗ ನೀವು ಪ್ರತಿಭಟನೆ ಮಾಡಿ ಅವ್ರಿಗೆ ಉಗಿದು ಹೇಳಬೇಕಾಯ್ತು ಅವ್ರಿಗೆ ಈ ಕೆಲಸ ಮಾಡಬಾರ್ದು, ಇದೆಲ್ಲ ಇದು ಸಮಯ ಅಲ್ಲ, ಇದು ಹೋಗ್ತಾ ಇರೋದು ವಿಚಾರನೇ ಬೇರೆ ಅಂತೇಳಿ ಯಾರು ಬುದ್ಧಿ ಹೇಳಿದ್ರು? ಅಲ್ಲಿದ್ದವರು ಶೋಭಾ ಕರಂದ್ಲಾಜೆ ಅವರಲ್ಲಿ ಶೋಭಾ ಕರಂದ್ಲಾಜೆ ಹೇಳ್ತಾರೆ, ಷಂಡ್ರ ದಕ್ಷಿಣ ಕನ್ನಡ ಅಂತ ಹೊರಡು ಹೆಣ್ಣು ಮಗಳಾಗಿ ಮಾತಾಡಬಾರ್ದು. ನಾನು ಮುಂದುವರೆದು ಹೇಳ್ತೀನಿ ಕೇಳಿ, ಇವತ್ತು ಅವ್ರ ತಂದೆ ತಾಯಿಗಳು ದುಃಖ ಪಡೋಂಥ ಪರಿಸ್ಥಿತಿ, ಇಂಥ ಮಗಳು ಎತ್ತನಲ್ಲ ಅಂತ ಆ ತಾಯಿಗೆ ಎಷ್ಟು ದುಃಖ ಆಗಿರ್ಬೋದು. ದಕ್ಷಿಣ ಕನ್ನಡ ಜಿಲ್ಲೆಯವರು ಷಂಡ್ರ ಅಂತ ಕೇಳಿದರೆ ಇನ್ಕ್ಲೂಡಿಂಗ್ ಅವ್ರ ಫ್ಯಾಮಿಲಿನೂ ಸೇರತ್ತರಿ. ಹಾಂ, ಅವ್ರ ಫ್ಯಾಮಿಲಿ ಷಂಡ್ರ ಆಗಿದ್ರೆ ಇವ್ರು ಹೆಂಗ್ರಿ ಭೂಮಿ ಬರ್ತಾ ಇದ್ರು? ಇವ್ರು ಹುಟ್ಟಿದ ದಕ್ಷಿಣ ಕನ್ನಡ ಜಿಲ್ಲೆ ತಾನೇ? ದಕ್ಷಿಣ ಕನ್ನಡ ಜಿಲ್ಲೆ ಷಂಡ್ರ ಅಂತ ಹೇಳಿದ ಮೇಲೆ ಇವ್ರ ಭೂಮಿಗೆ ಹೆಂಗೆ ಬರ್ತಾ ಇದ್ರು? ದಯಮಾಡಿ ಹೇಳಿ ಅವರು. ಇಂಥ ಮಾತುಗಳನ್ನೆಲ್ಲ ಆಡದೆ ಷಂಡ್ರ ಅಂತ ಹೇಳೋದು ಪ್ರಚೋದನಕಾರಿ ಹೇಳಿಕೆ, ಪ್ರಚೋದನಕಾರಿ ವರ್ಡು. ಆ ವರ್ಡ್ ಹೇಳಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ಬೇಕು, ಏನಾಗ್ಬೋದು? 307 ಕೇಸ್ ಹಾಕ್ಬೇಕು. ಅದನ್ನ ಸರ್ಕಾರ ಮಾಡಿದೆಯಲ್ಲೋ ನಂಗೆ ಗೊತ್ತಿಲ್ಲ ವಿಷಯ. ಕೊನೆಯದಕ್ಕೆ ತಾವು ಏನು ಹೇಳಿಕೆ ಇಷ್ಟಪಡ್ತೀರಾ ನೋಡಿ ಸ್ವಾಮಿ? ನಾವು ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ನಾನು ಆವಾಗಲೇ ಹೇಳಿದೆ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ ಎಲ್ಲ ವರ್ಗದ ಜನರನ್ನ ಹೊಂದಿರತಕ್ಕಂಥ, ನೂರಾರು ಜಾತಿ ವರ್ಗಗಳನ್ನು ಹೊಂದಿರತಕ್ಕಂಥ ಈ ಜಿಲ್ಲೆಯಲ್ಲಿ ಪೋರ್ಟ್ ಇದೆ, ಈ ಕಡೆ ರೈಲ್ವೆ ಸ್ಟೇಷನ್, ಈ ಕಡೆ ಪೋರ್ಟು, ಏರ್ಪೋರ್ಟು ಎಲ್ಲ ಇರತಕ್ಕ ಅಭಿವೃದ್ಧಿಗೆ ಯಾವುದೇ ಒಂದು ದೇಶದ ಅಥವಾ ಹೊರದೇಶದ ಯಾವುದೇ ಒಂದು ನಗರಕ್ಕೆ ಚಾಲೆಂಜ್ ಮಾಡ್ತಕ್ಕಂಥ ಪೈಪೋಟಿ ಕೊಡ್ತಕ್ಕಂಥ ಈ ಕ್ಷೇತ್ರದಲ್ಲಿ ಲಕ್ಷಾಂತರ ಜನ ಯುವಕರು ಇರ್ತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲರ ಬಾಳಿಗೆ ಕೊಡಲಿ ಪೆಟ್ಟಾಗಬಾರ್ದು. ವಿದ್ಯಾರ್ಥಿಗಳಿಗೆ ಇವತ್ತು ಸುಖ ಶಾಂತಿ ನೆಮ್ಮದಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲಿ ಶಾಂತಿ ನೆಮ್ಮದಿ ಅಂತ ಸಿಗ್ತಕ್ಕಂಥ ಕೆಲಸವನ್ನು ಯಾವ ಪಕ್ಷದವ್ರು ಮಾಡಿದರೂ ಅವ್ರನ್ನ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರಿಗೆ ನಾವು ಹೇಳ್ತೀವಿ, ಮಾಡಿಕೊಡ್ರಪ್ಪ ಶಾಂತಿ ನೆಲೆಸಂಗೆ ಮಾಡಿ ಅಂತ. ಬಿ ಜೆ ಪಿರಾರ ಮಾಡಿ, ಕಾಂಗ್ರೆಸ್ ಅರಾರ ಮಾಡಿ, ನಮಗೇನು ಅಧಿಕಾರ ಇಲ್ಲ, ನಾವು ಮಾಡ್ತೀವಿ. ನಾವೊಂದು ಬಂದ್ಬಿಟ್ಟು ಅವರಿಗೆ ನೈತಿಕ ಸ್ಥೈರ್ಯ ತುಂಬತಕ್ಕಂಥ ಕೆಲಸ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು, ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಶಾಸಕರನ್ನ ಕರ್ಕೊಂಬಂದ್ಬೇಕಾದ್ರೆ ನಾವು ಮಾಡ್ತೀವಿ. ನಾವು ಅದಕ್ಕೆ ರೆಡಿ ಇದೆ, ಎಲ್ಲ ಶಾಸಕರು, ನಮ್ಮೆಲ್ಲ ಶಾಸಕರು ಇನ್ಕ್ಲೂಡಿಂಗ್ MLCಗಳು, MLAಗಳು ಎಲ್ಲ ಸುಮಾರು ನಮ್ಮ 50 ಜನ ಶಾಸಕರು, MPಗಳು, ದೇವೇಗೌಡರು ಒಳಗೊಂಡು ನಾವು ಬರ್ತಾ ಇದ್ದೆ ಇಲ್ಲಿಗೆ. ಯಾಕೆ ಅಂದರೆ ಈ ಭಾಗದ ಜನ ಹೆದರಬೇಡಿ, ಧೈರ್ಯವಾಗಿರಿ, ನೀವು ಈ ಕೋಮು ಗಲಭೆ ಮಾಡೋಕ್ಕಲ್ಲ ಇಲ್ಲಿ ಹುಟ್ಟಿರ್ತಕ್ಕಂಥದ್ದು. ಈ ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಎಲ್ಲರೂ ಒಪ್ಪ ಅಂತ ಊರಿದು ದಕ್ಷಿಣ ಕನ್ನಡ ಜಿಲ್ಲೆ, ಬಹಳ ಪ್ರವಾಸಿಗರು ಬರ್ತಕ್ಕಂಥ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಪರ್ಮನೆಂಟಾಗಿ ಶಾಂತಿ ನೆಲೆಸಬೇಕು ಅನ್ನೋ ಒಂದೇ ಉದ್ದೇಶ ಬಿಟ್ಟರೆ ನಾವೇನೋ ಬಂದು ಇಲ್ಲಿ MLA ಗೆಲ್ಲಬೇಕು ಅಂತ ದೇವರಾಣೆ ಬರ್ತಾ ಇರಲಿಲ್ಲ ಸ್ವಾಮಿ. ನೀವು ಹೇಳಿ ನಮಗೆ ನಮ್ಮ ಪಕ್ಷ ಇಲ್ಲೇನು ಸದೃಢವಾಗಿಲ್ಲ, ಮುಂದೆ ಸದೃಢ ಆಗ್ಬೋದು. ಆದರೆ ನಾವು ಎಲ್ಲೇ ಆಡಳಿತ ಮಾಡಿದರೂ ಒಬ್ಬರು ಮಾಜಿ ಪ್ರಧಾನಮಂತ್ರಿ ಆಗಿ, ಮಾಜಿ ಮುಖ್ಯಮಂತ್ರಿ ಆಗಿ ಅವ್ರ ಕರ್ತವ್ಯ ಇದೆ. ಕರ್ತವ್ಯ ಇದೆ. ನನಗೆ ಓಟ್ ಕೊಟ್ಟರು ಒಂದೇ, ಕೊಡ್ದಿದ್ದರು ಒಂದೇ, ನಮ್ಮನ್ನು ಬೆಂಬಲಿಸಿದವರು ಒಂದೇ, ಬೆಂಬಲಿಸಿದ್ದರು ಒಂದೇ. ಆದರೆ ನಾವೊಂದು ಸಂದೇಶ ಕೊಡಬೇಕಲ್ಲ. ಆ ಸಂದೇಶ ಕೊಡೋಕೆ ಇಲ್ಲಿ ಬರ್ತೀವಿ ಅಂದರೆ ಅದಕ್ಕೆ ನಮಗೆ ಬೇಡ ಅಂತ ಹೇಳಿದರು ಸರ್ಕಾರದವರು. ಹಾಗಾಗಿ ಹೇಳ್ತೀನಿ, ದಯಮಾಡಿ, ನಾವು ನಮ್ಮನ್ನು ಬರೋದು ತಡೆದಿದ್ರಿ, ಬೇಜಾರಿಲ್ಲ ನಮಗೆ, ಆದರೆ ನೀವಾದರೂ ಹೋಗಿ ಮಾಡಿ ಸ್ವಾಮಿ ಅಂತ ನಾವು. ಎಸ್, ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಇವತ್ತು ಹಂಚಿಕೊಂಡ್ರಿ. ಬಹಳಷ್ಟು JDSನಲ್ಲಿ ಯಾವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಪ್ರಗತಿ ಕಾರ್ಯಗಳನ್ನು ಮಾಡಬಹುದು ಅಥವಾ ಜನ ಮುಟ್ಟುವಂಥ ಕೆಲಸಗಳನ್ನು ಮಾಡ್ತೀವಿ ಅನ್ನುವಂಥದ್ದು ಬಹಳಷ್ಟು ಹಂಚಿಕೊಂಡ್ರಿ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದ. ನಮಸ್ಕಾರ. ಇದಿಷ್ಟು ಈ ಹೊತ್ತಿನ ವಿಶೇಷ. ನಾಳೆ ಇದೇ ಸಮಯಕ್ಕೆ ಭೇಟಿಯಾಗ್ತೇನೆ. ಸುದ್ದಿ ಮಾಹಿತಿ ಮನರಂಜನೆಗೆ ನೋಡ್ತಾ ಇರಿ ಸ್ಪಂದನ.